ಮುಂಬೈ ಹಾನಗಲ್ ಅವರಿಗೆ 1988 ಇಸ್ವಿ ಫೆಬ್ರವರಿ ತಿಂಗಳಿಗೆ 75 ವರ್ಷವಾಗುತ್ತೆ. ಇಂಥ ಮಹಾಗಾಯಕಿ ನಮ್ಮ ಜೊತೆಯಲ್ಲಿ ಇದ್ರು, ನಮ್ಮ ಸಮಕಾಲೀನರಾಗಿದ್ರು ಅಂತ ಅನ್ನೋದೇ ನಮಗೆ ಬಹಳ ದೊಡ್ಡ ಹೆಮ್ಮೆಯ ವಿಷಯ. ಕಳೆದ 60 ವರ್ಷದಿಂದ ಗಂಗೂಬಾಯಿ ಅವರ ಹೆಸರು ಇಡೀ ಭಾರತದಲ್ಲಿ, ಭಾರತದ ಹೊರಗೆ ಕೂಡ ಜನಜನಿತವಾಗಿದೆ. ಈ ಸಂದರ್ಭದಲ್ಲಿ ಅವರ 75ನೇ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಿಸಬೇಕು ಅಂತ ಹುಬ್ಬಳ್ಳಿಯಲ್ಲಿ ಇರುವಂಥ ಪ್ರದರ್ಶಕ ಕಲೆಗಳ ಅಕ್ಯಾಡೆಮಿ ತೀರ್ಮಾನ ಮಾಡಿದೆ. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಗೌರವ ಗ್ರಂಥವನ್ನು ಅರ್ಪಿಸಬೇಕು ಅಂತಲೂ, ಮತ್ತು ಇದೇ ಫೆಬ್ರವರಿ ತಿಂಗಳಿನಲ್ಲಿ 3 ದಿವಸದ ದೊಡ್ಡ ಸಂಗೀತ ಸಮ್ಮೇಳನವನ್ನು ನಡೆಸಬೇಕು ಅಂತಲೂ ಏರ್ಪಾಟು ಮಾಡಿದೆ. ಈ ಸಂದರ್ಭದಲ್ಲಿ ಅವರನ್ನು ಒಂದು ಸಂದರ್ಶನ ಮಾಡಬೇಕು ಅಂತ ಈ ಅಕಾಡೆಮಿ ನಿರ್ಧರಿಸಿ ಸಂದರ್ಶನ ಮಾಡಿ ಅಂತ ನನ್ನನ್ನು ಕೇಳಿಕೊಂಡಿದೆ. ಗಂಗೂಬಾಯಿ ಜನಪ್ರಿಯತೆ ಬರೀ ಸಂಗೀತ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಜನಗಳ ಪ್ರೀತಿ ವಿಶ್ವಾಸದಲ್ಲೂ ಕೂಡ, ಪ್ರೀತಿ ವಿಶ್ವಾಸವನ್ನು ಗಳಿಸಿರೋದರಲ್ಲಿ ಕೂಡ ಗಂಗೂಬಾಯಿ ಬಹಳ ಶ್ರೀಮಂತರು. ಅವರನ್ನು ಬಲ್ಲ ಯಾರಾದರೂ ಅವರನ್ನು ಅಕ್ಕ ಅಂತ ಕರೀತಾರೆ ಹೊರತು ಗಂಗೂಬಾಯಿ ಅವರೇ ಅಂತ ಅನ್ನೋದಿಲ್ಲ. ಈಗ ನಾನು ಅವರನ್ನು ಸಂದರ್ಶನ ಮಾಡ್ತೇನೆ. ಗಂಗೂಬಾಯಿ ಅವರೇ, ನಿಮಗೆ ಮೊಟ್ಟ ಮೊದಲನೇದಾಗಿ ಶುಭಾಶಯಗಳು. ನಿಮ್ಮನ್ನು ಈಗ ನಿಮ್ಮ 75ನೇ ಹುಟ್ಟುಹಬ್ಬದಲ್ಲಿ ಸಂದರ್ಶನ ಮಾಡ್ತಾ ಇರುವಂಥ ಸಂತೋಷ ನನಗೆ ಬಂದಿದೆ. 2013 ಇಸ್ವಿಗೆ ನಿಮ್ಮ 100ನೇ ಹುಟ್ಟುಹಬ್ಬದಲ್ಲೂ ಕೂಡ ಸಂದರ್ಶನ ಮಾಡುವಂಥ ಅವಕಾಶ ನನಗೇ ಬರಲಿ ಅಂತ ನಾನು ಬಯಸ್ತೀನಿ. ಈಗ ನಾನು ನಿಮ್ಮ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಉತ್ತರ ಹೇಳಬೇಕು. ಇವಾಗ ನೀವು ಸಂಗೀತದಲ್ಲಿ ಇಷ್ಟು ದೊಡ್ಡವರಂತೂ ಆಗಿದ್ದೀರಿ, ದೇವರು ನಿಮಗೆ ಪ್ರತ್ಯಕ್ಷನಾಗಿ ನಿಮ್ಮನ್ನು ಮತ್ತೆ ಚಿಕ್ಕ ಹುಡುಗಿ ಮಾಡಿದರೆ ಮುಂದೆ ಏನಾಗಬೇಕು ಅಂತ ನೀನು ಹೇಳುವಂಥ ದೇವರು ಕೇಳಿದ್ರೆ ನೀವೇನಂತ ಹೇಳ್ತೀರ? ಮುಂದೆ ಡಾಕ್ಟರ್ ಆಗಬೇಕೋ, ಲಾಯರ್ ಆಗಬೇಕೋ, ಸಾಹಿತಿ ಆಗಬೇಕೋ, ಈ ಥರದ್ದೇನಾದರೂ ವಿಚಾರ ನಿಮಗೆ ಬರಲಿಕ್ಕೆ ಸಾಧ್ಯವೇ? ನನಗೆ ನಾನು ಸಂಗೀತಗಾರಿಗೆ ಆಗಬೇಕಂತಲೇ ನನಗೆ ವಿಚಾರ ಬರ್ತದೆ. ಮತ್ತೆ ಹೌದೌದು, ಬಾಕಿ ಇದರಲ್ಲಿ ಇಲ್ಲದೇ ಇರುವಂಥ ಸಂಗೀತದಲ್ಲಿ ಏನು ವಿಶೇಷ ಇದೆ? ಆನಂದ ಇದೆ. ಬಾಕಿ ಇರಲಿ ಇಲ್ಲದೇ ಇರುವಂಥ ಆನಂದ ಯಾವ್ದು ಹೇಳಿ? ಸ್ವರದ ಆನಂದನೇ ಆನಂದ. ಬಾಕಿದ್ರಲ್ಲಿ ನೋಡ್ರಿ, ಒಂದು ಡಾಕ್ಟರ್ ಆಗಬೇಕಂದ್ರೂ ಸುದ್ಧನೂ ಆ ಜನರದು ಅನ್ನೋ ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಇದರಲ್ಲಿ ಅದೆಲ್ಲ ನೋಡ್ರಿ, ಸ್ವರ ಹಚ್ಚಿದ ಕೂಡ ಆನಂದ ಆಗ್ತದೆ, ಕೇವರು ಆನಂದ ಬಿಟ್ಟರು ನಮಗೂ ಆನಂದ ಆಗ್ತದೆ. ಬಾಕಿದ್ರಲ್ಲಿ ಇಲ್ಲ, ಅವ್ರು ನಮ್ಗಿಂತ ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲ ಆಗ್ತದೆ. ನಮಗೆ ಸ್ವತಃ ಆನಂದ ಬೇಕಂತಂದ್ರೆ ನನಗಂತ ಸ್ವರದಾಗ ಆನಂದ ತಗೋತೇನೆ. ನನಗೆ ಯಾವುದೂ ಆಗಬೇಕು ಅನಿಸೋದಿಲ್ಲ. ನಿಮ್ಮ ಬೆಳವಣಿಗೆಯಲ್ಲಿ ನಿಮ್ಮ ತಾಯಿ ಪಾತ್ರ ದೊಡ್ಡದು ಅಂತ ನಾನು ಕೇಳಿದ್ದೇನೆ. ಹಾಗೆ ದತ್ತೋಪಂತ ದೇಸಾಯರು, ಹುಲಗೂರು ಕೃಷ್ಣಾಚಾರ್ಯರು ಇವರೆಲ್ಲ ನಿಮ್ಮ ಬೆಳವಣಿಗೆ ಕಾರಣರಾದರು ಅಂತ ನಾನು ಕೇಳಿದ್ದೀನಿ, ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೇಳ್ತೀನಿ. ಅಂದರೆ ನಮ್ಮ ತಾಯಿಯಂಕ ಸ್ವರ ಜ್ಞಾನ ನಮ್ಮ ತಾಯಿಯಿಂದನೇ ಆಯಿತು. ಆಕೆ ಒಳ್ಳೆ ಕರ್ನಾಟಕ ಹಾಡೋಕೆ ಆಕೆಯಿಂದನೇ ಸ್ವರ ಜ್ಞಾನ ಸಾಪ ಎಲ್ಲ ಆಕೆಯಿಂದನೇ. ಆವಾಗ ನಾನು ಸ್ವಲ್ಪ ನನಗೆ ತಿಳುವಳಿಕೆ ಬಂದಾಗ ನನಗೆ ಹೆಚ್ಚಾಗಿ ಹಿಂದೂಸ್ತಾನಿ ಸಂಗೀತ ಕೇಳಲಿಕ್ಕೆ ಸಿಕ್ತಿತ್ತು. ಯಾಕಂದ್ರೆ ಗ್ರಾಫೋನ್ ಎಲ್ಲೆಲ್ಲಿ ಚಹಾದ ಅಂಗಡಿಯಾಗಂದ್ರಿ, ಯಾರ ಮನೆಯಾಗಂದ್ರಿ, ಎಲ್ಲೇ ಇದ್ದರೂ ಹಿಂದೂಸ್ತಾನಿ ರೆಕಾರ್ಡ್ಸ್ನ ಕೇಳ್ತಿದ್ದೆ. ಒಂದು ಏನೋ ಬುದ್ಧಿ ಚಲೋನೋ ಅಥವಾ ಏನೋ ಗೊತ್ತಿಲ್ಲ, ಕೇಳಿದ್ದೆಲ್ಲ ಅನುಕರಣ ಮಾಡ್ತಿದ್ದೆ, ಏನಾದ್ರು ಅನುಕೂಲ ಅನ್ಕೋತಾನೆ ಅಡ್ಡಾಡ್ತಿದ್ದೆ. ಹಿಂಗಾಗಿ ನಮ್ಮ ತಾಯಿಗೆ ಅನಿಷ್ಟು ಈಕೆಗೆ ಹಿಂದೂಸ್ತಾನಿ ಬರ್ತದೆ, ಈಕೆಗೆ ಕಲಿಸ್ಬೇಕು ಅಂತ. ಮತ್ತು ಸಾಲಿಗೆ ಹೋಗ್ತಿದ್ದೆ ಒಂದು 4-5 ಎತ್ತ, ಅಲ್ಲೂ ಇದೇ ಕೇಳಬೇಕು, ಇಂಥದೇ ಹಾಡಬೇಕು. ಹೀಗಾಗಿ ನಾನು ಅವನು ಈ ಸಂಗೀತದ ಕಡೆಗೆ ಬಂತು, ಮತ್ತು ಹಿಂದೂಸ್ತಾನಿ ಕಲೀಲಿಕ್ಕೆ ನನಗೆ ಸಿಕ್ತು. ಮುಂದೆ ಕಲಿಸೋರು ಯಾರು ಈ ಪ್ರಶ್ನೆ, ಧಾರವಾಡದಲ್ಲಿ ನಾನು ಹುಟ್ಟಿ ಬರೆದದ್ದು, ಅಲ್ಲೇ ಯಾರು ಹಂಗೆ ಇದ್ದಿದ್ದಿಲ್ಲ ಅಥವಾ ನಮ್ಮ ತಾಯಿಗೆ ಬರೋಬ್ರು ಅನಿಸಲಿಲ್ಲ, ಗೊತ್ತಿಲ್ಲ. ನನ್ನ ಕರ್ಕೊಂಡಕ್ಕೆ ಹುಬ್ಬಳ್ಳಿ ಒಳಗೆ ಹುಲಗೂರು ಕೃಷ್ಣಾಚಾರ್ಯ ಅಂತ ಇದ್ದರು, ಅವರು ಅಬ್ದುಲ್ ಕರೀಂ ಖಾಸಾವ್ರ ಶಿಷ್ಯರೇ. ಹಿಂಗಾಗಿ ಅವ್ರ ಕಡೆ ಒಂದು ವರ್ಷ ಆಗ್ತಿಂದ ನಾ ಕಲಿತು.
ಕಲಿತ ಮೇಲೆ ನಡು ಒಂದೇನೋ ಅನಾನುಕೂಲ ದೃಷ್ಟಿಯಿಂದ ಮತ್ತೆ ಅದು ಬಂದಾಯಿತು. ಮತ್ತೆ ಧಾರವಾಡಕ್ಕೆ ಬಂದ್ವಿ. ಧಾರವಾಡಕ್ಕೆ ಬಂದ್ವಿ ಮತ್ತೆ ಹೋಗ್ಬಳಿ ಅಂದರೆ ಹಿಂಗೆ ಸ್ವಲ್ಪ ದಿವಸ ತಿರುಗಾಟಾಯ್ತು. ಮುಂದೇನು ನಮ್ಮ ತಾಯಿಗೊಂದು ಸ್ವಲ್ಪ ವಿಚಾರ ಬಿತ್ತು. ಆವಾಗ ದತ್ತು ಪಂದೇಶ ಇರು ಅಂಥೇಳಿ ಅವರು ಸಂಗೀತ ಪ್ರೇಮಿ, ಈಗ ನಮ್ಮ ಗುರುಗಳು ಸುರಗಂಧರವರು ಅದು ಕೇವಲ ಅವ್ರ ಮಿತ್ರ. ಹೀಗಾಗಿ ಅವ್ರು ದತ್ತು ಪಂತರು ಮುಂಚೆ ನಮ್ಮ ಮನೆಗೆ ಬರಲಿಕ್ಕೆ ಹಚ್ಚಿದ್ರು. ಹತ್ತಿದ ಕೂಡಲೇ ನಾನು ಏನು ಅಲ್ಲೇ ಕರೆತಿದ್ದೆ ಅವನ್ನೇ ಅವ್ರ ಮುಂದೆ ಹಾಡು ತೋರಿಸ್ಬೇಕು. ಅವ್ರಿಗೆ ಸಂಗೀತ ಜ್ಞಾನ ಚಲೋ ಇತ್ತು. ಒಂದು ಸಲ ಸುರಗಂಧರವರು ಬಂದಾಗ ನಮ್ಮ ಮನೆಗೆ ಕರ್ಕೊಂಡು ಬಂದರು. ಅವ್ರನ್ನ ಕರ್ಕೊಂಡು ಬಂದು ಈಕೆ ಧ್ವನಿ ಚಲೋ ಅದ, ಈಕೆಗೆ ಏನಾದರೂ ಹಾಡು ಹೇಳ, ನಾ ಏನು ಇಲ್ಲಿ ಇರುವುದೇ ಇಲ್ಲ, ನಾ ಹೆಂಗೆ ಹೇಳಿ ಅಂತ. ಇಲ್ಲ, ನಾನು ಆಕೆ ಕಡೆಯಿಂದ ಎಲ್ಲ ಮಿನ್ನತ್ ಮಾಡಿಸ್ಕೋತೇನೆ, ನಾ ಎಲ್ಲ ಇದು ಮಾಡ್ತೀನಿ, ಅವ್ರ ತಾಯಿ ಇದ್ದಾರೆ. ಹೀಗಾಗಿ ಅವರು ಶುರು ಅಂತೂ ಮಾಡಿದರು. ಮಾಡಿದ ಮೇಲೆ ಪೂರ್ಣ ನನ್ನ ನಾ ಮಿನ್ನತ್ ಮಾಡೋದು, ನಾ ಕೂ ಮಾಡಬೇಕು ಅಂತ ಎಷ್ಟು ನನಗೆ ಅನುಕೂಲ ಬೇಕು ಅಷ್ಟು ಅವರು ನಂಗೆ ಬೇಸಾಯ ಮಾಡಿಕೊಟ್ರು. ಬಂದಿದ್ದೆ ಬಂದು ಬಂದು ತಮ್ಮ ಮನೆ ಕೆಲಸ ಆಗ್ಬಿಟ್ಟು ನಮ್ಮ ಮನೆಗೆ ನಾಲ್ಕು ನಾಲ್ಕು ತಾಸು ಬರೀ ತಂಬೂರಿ ಬಾರಿಸ್ಬೇಕು ನಾವು ಅಡ್ಡಿಟ್ಕೊಂಡು. ಅದರಿಂದ ನಾ ಏನು ಮಾಡ್ತಿದ್ದೆ, ನಾ ಹಾಡಿ ಕೂಡಬೇಕಲ್ಲ. ಒಂದೊಂದು ಸಲ ಸಣ್ಣಕ್ಕೆ ಬೇಸರ ಬರ್ತಿತ್ತು, ಅಂದರೂ ಅವ್ರು ಬರ್ತಾರೆ, ನಮ್ಮ ತಾಯಿ ಕೆಟ್ಟ ಅನ್ನಿಸ್ಬಾರ್ದು, ನನ್ನ ಶಿಕ್ಳಿ ಹೇಳೋದಂಕ ನನಗೆ ಭಾಳ ತ್ರಾಸ ಅನ್ನಿಸ್ತಿತ್ತು. ಅದು ಬೆಳಗಿನ ಮೆಹನತ್ ತನಕ ನಮ್ಮ ತಾಯಿ ಬಿಡ್ತಿದ್ದಿಲ್ಲ, 5 ಗಂಟೆಗೆ ಅಭಿಷ್ ಕೂಡಿಸ್ತಿದ್ಲು. ನಾನು ಅಕ್ಕಿ ಪದ್ಧತಿಯಿಂದ ನಮ್ಮೆಲ್ಲ ಕರ್ನಾಟಕ ಒಳಗೆ ಸರ ಜಂಟಿ ಹಿಂಗೆ ಏನೇನು ಇರ್ತದೆ ಅದನ್ನೆಲ್ಲನೂ ನನ್ನ ತಾಯಿ ಮಾಡಿಸಿದ್ಲು. ಹೀಗಾಗಿ ನನ್ನ ಆವಾಜು ಅಕ್ಕಿಯಿಂದ ತಯಾರಾಗಿಬಿಡ್ತು, ಮತ್ತು ಸ್ವರ ಜ್ಞಾನ ಚಲೋ ಆಯಿತು. ನೋಟೇಷನ್ ಬೇರೆ ನನಗೆ ತಿಳಿಲಿಕ್ಕೆ ಹತ್ತು ಅಕ್ಕಿಯಿಂದ. ಹೀಗಾಗಿ ದತ್ತೋಪನ್ ದೇಸಾಯಿರೋದು ನನಗೆ ಭಾಳ ಸಹಾಯ ಮಾಡಿದರು. ಆಮೇಲೆ ಹುಲಗೂರು ಕೃಷ್ಣಾಚಾರ್ಯ ಅವರು 1 ವರ್ಷ ಏನು ಹೇಳಿದರು ಅದು ಅಂದ್ರೆ ಅವ್ರು ಎಲ್ಲನೂ ಧೃತಿಲ್ಲ ಇದ್ರೊಳಗಿನ್ನೂ ನಮಗೆ ಫೀಸ್ ಕಳಿಸಿದ್ರು. ಹುಡುಗರು ಕಟ್ಟಾಚಾರ ಅದರಿಂದ ನನಗೇನಾಗ್ತಿತ್ತು ಅದು ಲಯ ಅಷ್ಟು ತಿಳಿತಿದ್ದಿಲ್ಲ. ನಡುವೆ ಎಲ್ಲರೂ ಸುತ್ತಂಬಂತು ಏನಾರ ಆಯ್ತು ಅಂತಂದ್ರೆ ಮುಂದೆ ನನಗೆ ಎತ್ತಲಿಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಇದು ನಮ್ಮ ತಾಯಿಗೆ ಸ್ವಲ್ಪ ಅವ್ರು ಕರ್ನಾಟಕದವ್ರು ಅಂದ್ರೆ ಲೈಕ್ ಭಾಳ ಪಕ್ಕ ಇರ್ತಾರೆ. ಅದಕ್ಕೆ ಅಕ್ಕಿಗೆ ಅದು ಯಾಕೂ ಬರೋಬರ ಅನಿಸಲ್ಲ, ಈಕೆಗೆ ಸ್ವತಃ ತಿಳುವಳಿಕೆ ಹೆಂಗೆ ಬರಬೇಕು ಅಂತ ತನಗೆ. ಹಿಂಗಾಗಿ ನಡುವೆ ನಂದು ಬಂದು ಮಾಡಿಸ್ಬಿಟ್ರು. ಇದೇ ಸಾರಿ ಬಂದು ಸ್ವಲ್ಪ ಸ್ವಲ್ಪ ನಾನು ಕಡೆ ಮೆಹನತ್ ಮಾಡಿಸಿದ ಮೇಲೆ ಮತ್ತು ಗುರುಗಳು ಹೇಳಿಕ್ಕೆ ಹತ್ತಿದ ಮೇಲೆ ಅಲ್ಲಿ ನಮ್ಮ ತಾಯಿ ಕೂತ್ಕೊಂಡು ಅವ್ರು ಠೇಕಾ ಸುದ್ಧ ನನಗೆ ಅನ್ಲಿಕ್ಕೆ ಹತ್ತಿದ್ಲು. ಅಂದರೆ ನಮ್ಮ ಸೋದರ ಮಾವ ರಾಮಣ್ಣ ಅವ ತಬಲ ಬಾರಿಸ್ತಿದ್ದ. ಅಂದ್ರೆ ನಮ್ಮ ಮನೆಯೊಳಗೆ ಹಂಗೆ ತಬಲ ಮುಂಚಿಂತಿತ್ತು. ನನ್ನ ಸೋದರ ಮಾಮನ ಚಲೋ ಬಾರಿಸ್ತಿದ್ದ, ಅವ್ರು ಕರ್ನಾಟಕನ್ರಿ. ಹೀಗಾಗಿ ಅವರಿಗೆ ನಾವು ಸ್ವಲ್ಪ ತಪ್ಪಿದ ಕೂಡಲೇ ಎಲ್ಲ ಶಿಟಿಗೆ ಎದ್ದು ಬಿಡ್ತಿದ್ರು. ನಾನು ಹಾಡು ಮುಂದೆ ಅದನ್ನ ನಮ್ಮ ಸೋದರ ಮಾವು ಬಾರಿಸ್ಬೇಕು. ಅದಕ್ಕೂ ಮುಂಚೆ ಅಂದ್ರೆ ನನ್ನ ಸೋದರ ಮಾವು ಧಾರವಾಡದಲ್ಲಿ ಇರ್ತಿದ್ದ. ಹಿಂದಾಗಡೆ ನಮ್ಮ ತಾಯಿ ಸತ್ಮೇಲೆ ಬಹ ನನ್ನ ಕಡೆನ ಬಂದ. ಅದಕ್ಕೂ ಮುಂಚೆ ಒಬ್ಬರು ಅಣ್ಣಿಗೇರಿ ಅಂತ ನಮ್ಮ ಹುಬ್ಳಿಯಲ್ಲಿ ಒಬ್ಬರು ಕೃಷ್ಣಾಚಾರ ಕೌಲ್ಗಿ ಅಂತ, ಅವರು ಮತ್ತು ದೇಸಾಯರು ಇವರು 3 ಜನ ದಿನ 5 ಗಂಟೆಗೆ ಬಂದು ಕೊಡಬೇಕು. ಒಬ್ಬರು ತಬಲ ತೊಗೋಬೇಕು, ಒಬ್ಬರು ಒಂದು ಸೋರ್ಪೇಟಿ ತೊಗೋಬೇಕು, ಅವ್ರು ತಂಬೂರಿ ಅಡ್ಡಿಟ್ಕೊಂಡು ಕೊಡಬೇಕು, ನಾನು ಹಾಡ್ಕೊತ ಕೊಡಬೇಕು. ಅಂದ್ರೆ ಅವ್ರ 3 ಜನನೂ ನನಗೆ ಯಾವುದೋ ದೃಷ್ಟಿಯಿಂದ ಅಂದಲಿ ನನಗೆ ಸಹಾಯ ಮಾಡಿ, ನನಗಂದ್ರೆ ನನಗೆ ಬ್ಯಾಡಾಗಿದ್ರು ಸುದ್ಧ ನನಗೆ ಹಾಡ್ಲಿಕ್ಕೆ ಹಚ್ಚಿ ಅವ್ರಿಗೆ ಉಪಕಾರ ಎಲ್ಲ. ತಾಯಂಕ ಮಾಡೇ ಮಾಡ್ಯಾಳ, ಭಾಳ ದೊಡ್ಡ ತ್ಯಾಗ ಮಾಡಿಲ್ಲ ಅದು ಖರೇನ. ಆಮೇಲೆ ನಿಮಗೆ ಸವಾಯಿ ಗಂಧರ್ವರ ಪಾಠ ಹೇಳಿದ ವಿಷಯ ಸ್ವಲ್ಪ ಹೇಳ್ತೀರಾ? ಶುರುವಿಗೆ ಸವಾಯಿ ಗಂಧರ್ವರು ಪಾಠ ಅಂದ್ರೆ ಅವ್ರಂತ ಹೇಳಿದ್ನಲ್ಲ, ಅವ್ರು ತಾವು ನಾಟಕಕ್ಕೆ ಹೋಗ್ಬಿಡ್ತಿದ್ರು. ಹೆಚ್ಚಾಗಿ ಅವ್ರು ಮಹಾರಾಷ್ಟ್ರದಾಗಿದ್ದರು, ಬಾಂಬೆ ಪುಣೆ ಇಂಥಲ್ಲಿರೋದು. ವರ್ಷಕ್ಕೆ ಒಮ್ಮೆ ಒಂದು ಎರಡು ಭಾಳ ಆದರೆ 2 ಸರಿ ಅವರು ಕುಂದಗೋಳಕ್ಕೆ ಬರ್ತಿದ್ರು. ತಮ್ಮ ಕುಂದಗೋಳಕ್ಕೆ ಕೆಲಸ ಇದ್ದರೂ ಸುದ್ಧ ಅವ್ರು ಹುಬ್ಬಳ್ಳಿ ಒಳಗೆ ದತ್ತೋಪಂದಿ ಸಾರ್ ಮನೆಯೊಳಗೆ ಇರ್ತಿದ್ರು. ಆವಾಗ 8 ದಿವಸ ಇದ್ದರು ಅಂದ್ರೆ ಅಷ್ಟೇ ಹೇಳೋದು, ಅದನ್ನು ಮುಂದೆ ಪ್ರಾಕ್ಟೀಸ್ ಮಾಡಿಸೋದು ದತ್ತೋಪಂದ. ಹಿಂಗಾಗಿ ಅವ್ರು ಮುಂಚೆ ಈಕೆ ಹ್ಯಾಂಗ ಆಗ್ಬೇಕು, ಇಲ್ಲ ನಾನು ಮಾಡಿಸ್ತೇನೆ ಅಂತ. ಮತ್ತು ಒಂದ್ರೆ ಏನಾಗಿತ್ತು ಅಂದ್ರೆ ಧೃತ ಲೈಚ್ ಇದೇನು ಬರ್ತಿದ್ದು ನನಗೆ, ಅದ್ರಾಗ ಒಂದೆರಡು ತಾ ನಮ್ಮವಾಗ ಸ್ವಲ್ಪ ಹೇಳಿದ್ನಲ್ಲ ಹಿಂದೂಸ್ತಾನ ಮೇಲೆ ಪ್ರೀತಿ ಇರೋದಕ್ಕೆ ಆಕೆ ತಾನು ಹೋಗೇನು ನನಗೆ ಕಟ್ಟಿ ಕೊಡ್ತಿದ್ಲು. ಅವನ್ನ ನಾನು ಬರೋಬ್ಬರ ಅರ್ಧ ಅವ್ರತನ ದೂರ ಅವ್ರತನ ತಾನು ಇಂಥವೆಲ್ಲ ಕಟ್ಟಿಕೊಡ್ಬೇಕು ಆಕೆ ನನಗೆ ಹೆಚ್ಚಾಗಿ ಇದು ಮಾಡ್ತಿದ್ಲು. ಶುರುವಿಗೆ
ಯಾವಾಗ ಅವರು 36-37 ಇಸ್ವಿದವರು ತಿರುಗಿ ಬಂದರು ಆವಾಗ ನಮ್ಮ ಖರೆ ಪಾಠ ಶುರುವಾದದ್ದು. ಆವಾಗ ಇದು ನನ್ನ ನಡುವಿಂದು ಅವ್ರು ಹೇಳ್ತಿದ್ರು, ನಾನು ಹೊರಗೂ ಹಾಡ್ತಿದ್ದೆ, ಕಾರ್ಯಕ್ರಮ ಸುದ್ದ ಮಾಡ್ತಿದ್ದೆ. ಖರೆ ನನಗೆ ತಿಳುವಳಿಕೆ ಬಂದದ್ದು ಆವಾಗ ಕುಂದಗೋಳಕ್ಕೆ ಅವ್ರು ಬಂದ ಮೇಲೆ. ಅಂದರೆ ಅದರ ದೃಷ್ಟಿ ಅಂತಂದ್ರೆ ಅದು ಸಂಗೀತದ ಮರ್ಮನ್ರಿ ಏನು ಸ್ವಲ್ಪ ತಿಳಿದಿದ್ರೆ ಆವಾಗ ನನಗೆ ತಿಳಿತು. ಈಗ ನಿಮಗೆ ನಿಮ್ಮ ಗುರುಗಳು ಹೇಳ್ಕೊಟ್ಟದ್ದು ಎಷ್ಟು, ಆಮೇಲೆ ನೀವು ರೂಢಿಸ್ಕೊಂಡದ್ದು ಎಷ್ಟು, ಅದನ್ನು ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಗುರುಗಳು ಮುಖ್ಯ ದೃಷ್ಟಿನ ಕೊಟ್ಟರು ನಮಗೆ, ಅದು ಹ್ಯಾಂಗೆ ನಾವು ಹಾಡಬೇಕು ಅಂತ. ಒಮ್ಮೊಮ್ಮೆ ನಾ ಮುಂಚೆ ಹೇಳಿದ್ನಲ್ಲ ನಿಮಗೆ, ನಾ ಹಾಡ್ತಿದ್ದೆ, ಕಾರ್ಯಕ್ರಮನೂ ಮಾಡ್ತಿದ್ದೆ ಅಂತ. ರೆಕಾರ್ಡ್ಸ್ ಕೊಟ್ಟಿದ್ದೆ ಅಷ್ಟೊತ್ತಿಗೆ, ಅಂದ್ರೆ ಅವ್ರು ಬರೋ ತನಕ 36-37 ಇಸ್ವಿಗೆ ಸ್ವಲ್ಪ ಸ್ವಲ್ಪ ಗಂಗೋವೆ ಹಾಡ್ತಾಳಂತ ಹೆಸರು ಆಗಿತ್ತು. ಆದರೆ ನನ್ನ ಬುದ್ಧಿಯಿಂದ ಎಷ್ಟು ಬೇಕೋ ಅಷ್ಟು ನನಗದ್ರ ವಿಸ್ತಾರ ಮಾಡಲಿಕ್ಕೆ ಬರ್ತಿದ್ದಿಲ್ಲ. ಒಂದು ಸಲ ಹಿಂಗಾತು ಅಂದರೆ ಇದರಲ್ಲಿ ಎಲ್ಲಿ ಹುಬ್ಳಿಯೊಳಗೆ ಅವರ ಗುರು ಬಂಧುನ ಫಕೀರಪ್ಪ ಕೊಂಡು ಹೋಗ್ತಾನಂತಿದ್ರು. ಅವರ ಶಾಲೆ ಉತ್ಸವ ಆಯಿತು, ಆವಾಗ ಅವ್ರಿಗೆ ಎಕ್ದಮ್ ಇದು ಆಗ ಜ್ವರ ಬಂದ್ಬಿಡ್ತು. ಹಿಂಗಾಗಿ ಅವ್ರು ಹಾಡುವಂಗಾಗಲಿಲ್ಲ ಯಾರು ಫಕೀರಪ್ಪನವ್ರು. ಆವಾಗ ಅವ್ರ ಗುರು ಬಂಧು ಹಾಡಲಿಲ್ಲ ಅಂದಮೇಲೆ ನಾನಾದರೂ ಇದನ್ನು ಸಾಗಿಸ್ಬೇಕು ಇದು ಉತ್ಸವ ಅಂತ ತಿಳ್ಕೊಂಡು ನಮ್ಮ ಗುರುಗಳು ಹಾಡವ್ರಿ ನೀವು ಹಾಡ್ರಿ ಅಂದ ದಪ್ಪ ಅಂತ ಅಂದ ಕೂಡಲೇ ಮತ್ತೆ ನನಗೆ ಹೇಳಿದ್ರು, ನೀ ಶಿಷ್ಯ ನೀನು ಹಾಡ್ತಿದ್ರೆ ಅವ್ರು ಹೆಂಗೆ ಹಾಡಬೇಕು ನೀ ಶುರು ಮಾಡು ಅಂದರು. ನನಗೆ ಹೆದರಿಕೆ ಆಗಿಬಿಡ್ತು, ನನಗೆ ಆ ಅನ್ಬೇಕಾದ್ರೆ ಗದಗದ ಧನಿ ನಡಗಲಿ ಹೆಂಗೋ ಈ 3.5-4 ಮಿನಿಟಿನ ಹಾಡು ಬೆಳತನಕ ಅವನ್ನ ಒಂದು ಜಾಸ್ತಿ 20 ಹಾಡ್ತಿದ್ದೆ ನಾ ಒಂದು ಪ್ರೋಗ್ರಾಮ್ದಾಗ. ಆದ್ರೆ ಅವ್ರಿದ್ರಿಗೆ ಹಾಡೋದಂದ್ರೆ ಅಂಜಿಕ್ ಬಂತು. ಅವತ್ತೇನು ಹಾಡ್ಲಿಕ್ಕೆ ಬರಲಿಲ್ಲ ನನಗೆ. ಹಾಡ್ಲಿಕ್ಕೆ ಬಂದ್ಮೇಲೆ ಮುಂದೆ ಅವ್ರ ಕಡೆ ದಿನಾನು ಯಾವಾಗ ಹೋಗ್ಲಿಕ್ಕೆ ಹತ್ತಿದೆ ಅವಾಗ ಅವ್ರು ನನಗೆ ಪುರ್ಯಾಧನ ಶುರು ಮಾಡಿದ್ರು ಅಲ್ಲಿ ಕುಂದಗೋಳದಲ್ಲಿ. ಸಾಧಾರಣ ಒಂದು 2 ತಿಂಗಳು ಅದು ನಡೀತಾ ಇತ್ತು. ಆಮೇಲೆ ಮತ್ತೆ ನನಗೊಂದು ಕಲ್ಪನೆ ಬರ್ಲಿಕ್ಕೆ ಹತ್ತಲ್ಲ, ಈ ರಾಗದಾಗ ಇಷ್ಟು ವಿಸ್ತಾರ ಇದ್ರೆ ಅದು 2ನೇದ್ರಾಗು ಮಾಡ್ಯಾಕೆ ನೋಡಬಾರ್ದು. ಅವ್ರಿಗೆ ಕೇಳ್ತಿದ್ದೆ, ಕೇಳಿದ್ದು ಅನುಕರಣೆ ಮಾಡ್ಕೊತಿದ್ದೆ. ಅವ್ರು ಹೆಂಗೆ ಹಾಡ್ತಾರೆ, ಎಲ್ಲಿ ರೇಡಿಯೋದಾಗ ಪ್ರೋಗ್ರಾಮ್ ಇದ್ರು ಕೇಳಲಿಕ್ಕೆ ಹೋಗ್ತಿದ್ದೆ, ಎಲ್ಲಿ ಬಾಂಬೆದಾಗ ಎಲ್ಲೇ ಪ್ರೋಗ್ರಾಮ್ಸ್ ಇರಲಿ ಎಲ್ಲಿ ಯಾವುದು ತಪ್ಪಿಸ್ಕೊತಿದ್ದಿಲ್ಲ. ಅದನ್ನು ಕೇಳಿ ಹೆಚ್ಚು ನಾನು ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ. ಅಂದ್ರೆ ಮುಖ್ಯ ಅಂದ್ರೆ ಅವ್ರ ಹಾದಿ ನನಗೆ ತೋರಿಸ್ಕೊಟ್ರು. ಹಾದಿ ಅಂದ್ರೆ ಹಿಂಗೆ ಒಂದು ಸರಿಗಮ ಪಧನಿ ಇರಲಿ ಅಥವಾ ಧನಿ ಸ ಮಂದ್ರ ಸಪ್ತಕದಾಗ ಯಾವುದೇ ಸ್ವರ ಇರಲಿ, ಒಂದು ಪುರ್ಯಾದದ ಪುರ್ಯ ಅದಕ್ಕೆ ಮಂದ್ರ ಸಪ್ತಕದಾಗ ಭಾಳ ಅದರದ್ದು ವಿಸ್ತಾರ ಮಾಡಬೇಕಾಗ್ತದೆ. ಅದನ್ನು ಏಕದಮ್ ಮೇಲೆ ಸಡ್ಜ್ ಹಚ್ಚಬಾರ್ದು. ಅವ್ರು ಹೇಳಿದ್ದೇನು 4 ಸ್ವರ ತಗೋಬೇಕು, ಅದನ್ನು ಬೇರೆ ಬೇರೆ ಥರದಿಂದ ಅದನ್ನು ವಿಸ್ತಾರ ಮಾಡ್ಕೊತ ಹಾಡಬೇಕು. ಒಮ್ಗೆಲೆ ಸಹ ಅಂದ್ಕೊಳ್ಳೆ ಗಾಂಧಾರಂದಿ ಪಂಚಮಂದಿ ಸಡ್ಜ್ ಹಿಂಗೆ ಹೋಗ್ಬಾರ್ದಂಗು ಜೀವನ ಸ್ವರ ಒಮ್ಗೆಲೆ ಹೆಚ್ಚಿಬಿಟ್ರೆ ಅದನ್ನು ಅದ್ರ ಸೌಂದರ್ಯ ಇದು ಅದು ಜನರಿಗೂ ಉತ್ಸುಕತೆ ಆಗಬೇಕು. ಅಯ್ಯೋ ಯಾವಾಗ ಅದು ಗಾಂಧಾರ ಹಸ್ತಾರೆ, ಯಾವಾಗ ಸಡ್ಜ್ ಹಸ್ತಾರೆ. ಮತ್ತು ಅಂದದ್ದನ್ನು ಅನ್ನಬಾರ್ದು, ಅದಕ್ಕೆ ದರ್ಸರಿ ಬೇರೆ ಕೇಳಿಸ್ತಿರ್ಬೇಕದು. ನಿನ್ನ ಬುದ್ಧಿಲೆ ಒಂದು ಸರೆಗ ಅನ್ನೋ ರೇಗ ಅನ್ನು ಸಗರೇಗ ಅನ್ನು ಅವೇ 3 ಸ್ವರದಾಗ 4 ಸ್ವರದಾಗ ನೀನು ಇದು ಮಾಡ್ಕೊತಾ ಇರಬೇಕು ಅಂತ ಅವರೊಂದು ಸ್ವರ ಅಂದ್ರೆ ಏನು ತಿಳ್ಕೊಂಡಿರಿ. ಒಮ್ಗಿಲೆ ಅನ್ನೋದಲ್ಲ, ಅದನ್ನು ಕಂಜುಷ ರೊಕ್ಕ ಹೆಂಗೆ ಖರ್ಚು ಮಾಡ್ತಾನಲ್ಲ ಹಂಗೆ ಮಾಡ್ಬೇಕು ಸ್ವರನ ಅಂತ ಅಂದ್ರೆ ಆ ಇದನ್ನು ನಾನು ನನಗನ್ನಿಸ್ತದ ನಾ ಚಲೋ ತಿಳ್ಕೊಂಡೀನಿ ಅಂತ ನನ್ನ ಬುದ್ಧಿ ಇರೋ ಪ್ರಮಾಣ ಆ ಇದನ್ನು ನನ್ನನ್ನು ಬೆಳೆಸ್ಕೊಳಕ್ಕೆ ಮಾತ್ರ. ಹಿಂಗಾಗಿ ಮತ್ತು ಏನಾತಂದ್ರೆ ಅದು ಅವ್ರು ಹೇಳಿಕೊಟ್ಟದ್ರಾಗಿಲ್ಲದಿದ್ರು ಅವ್ರು ಕೇಳಿದ್ರಾಗ ಸುದ್ಧ ನನಗೆ ಹಾಡ್ಲಿಕ್ಕೆ ಬರ್ತಾ ಬರೀಕತ್ತೆ ಇಷ್ಟೇ. ಅದ್ರದ್ದು ಮರ್ಮ ಮುಂದೆ ಅವ್ರು ನಿಮಗೆ ದೃಷ್ಟಿ ಕೊಟ್ಟರು ಅಂತ ಹೇಳಿದ್ರಲ್ಲ, ಅನಂತರದೊಳಗೆ ನೀವು ಬೆಳೆಸ್ಕೊಂಡದ್ದು ಎಷ್ಟು, ಅದು ಬೆಳೆಸ್ಕೊಂಡದ್ದು ಎಷ್ಟು ಅಂದ್ರೆ ಅದನ್ನು ಸ್ವಲ್ಪ ಹೇಳೋದು ಕಠಿಣ. ಅಲ್ಲ ಅವ್ರು ನನಗಿಂದನಸೋ ನನಗೆ ಇನ್ನೂ ಭಾಳ ಬೆಳೆಸ್ಕೊಂಬೋದು ಇಷ್ಟೇನೋ ಅಂತ. ಅಲ್ಲ ಈಗ ನೀವು ಹಾಡಿ ಹಾಡಿ ಅಭ್ಯಾಸ ಮಾಡಿಕೊಂಡ ಮೇಲೆ ಇವತ್ತು ಒಂದು ರಾಗ ಏನು ಹಾಡ್ತೀರ, ಮೊದಲು ನಿಮಗೆ ಗುರುಗಳು ಪಾಠ ಎಷ್ಟು ಹೇಳ್ಕೊಟ್ಟಿದ್ರು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ವೇ? ಬುದ್ಧಿ ಇದ್ದೇ ಇರ್ತದಲ್ಲ, ನಮ್ಮ ಮನೋಧರ್ಮದ ಮೇಲೆ ನಾವು ಅದನ್ನು ಹೇಗೂ ಬೆಳೆಸ್ತಿರ್ತೀವಿ. ಆದ್ರೆ ನಮ್ಮ ಪದ್ಧತಿ ನನಗೆ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಅದೇ ಇದ್ರೊಳಗೆ ಯಾವ್ದು ಕೂಡ್ತದ ಅದನ್ನ ಹಾಡ್ತೀವಿ ಇಷ್ಟೇ. ಈಗ ನೀವು ಬೇರೆ ಘರಾಣೆಗಳದ್ದು
ಕಚೇರಿ ಮತ್ತೆ ಗಾಯಕರು ಹಾಡೋದನ್ನ ನೀವು ಕೇಳ್ತಿರ್ತೀರಲ್ವಾ? ಕೇಳ್ತೀವಿ. ಅದರೊಳಗೆ ಉತ್ತಮ ಅಂಶಗಳನ್ನ ನೀವು ಮೆಚ್ಚುತ್ತೀರಿ. ಆ ಉತ್ತಮ ಅಂಶನ ನೀವು ಅಳವಡಿಸ್ಕೋಬೇಕು ಅಂತ ನಿಮ್ಗೆ ಯಾವತ್ತು ಅನ್ಸಲ್ವಾ? ಅನ್ಸೋದಿಲ್ಲ, ಹಿಂಗಲ್ಲ ಅದು ಒಮ್ಮೆ ಹಿಂಗಾಗ್ಬಿಡ್ತದಲ್ಲ, ನನಗ ಗೊತ್ತಾಗ್ತದ. ಉತ್ತಮ ಅಂಶ ಏನಾರ ಇದ್ರೆ ಅದನ್ನ ತಗೋಬೇಕು ಅಂತ ತಗೋದಿದ್ರು ತಾನಾಗಿ ಬಂದ್ರು. ಅವಾಗ ನಿಮ್ದು ನಿಮ್ ಘರಾಣೆದ ಶುದ್ಧಿ ಎಷ್ಟು ಉಳ್ಕೊಂಡಿರ್ತದೆ? ಅಲ್ಲ, ಅದು ನಮ್ಮ ಘರಾಣೆದಾಗ ನಮ್ಮಂತ ಆಗಿಬಿಡ್ತದ. ಅದೇ ನಾವು ಹಾಡ್ತಿರ್ತೀವಿ, ನಿಮಗೆ ತೋರಿಸ್ಲಿಕ್ಕೆ ಬರೋದಿಲ್ಲ. ಈ ಗಂಗೂಬಾಯಿ ಇದು ಮತ್ತೊಬ್ಬ ಘರಾಣೆದಾಗಿ ಸ್ವರ ಹಾಕಿದ್ಲು ಅಂತ, ಅದೇನೋ ಒಂದು ನಮ್ಮ ಮನುಷ್ಯನಾಗ ಉಳಿದು ನಮ್ಮ ಅಂತನೂ ಅದಾಗಿಬಿಡ್ತದೆ ಅಂತ ನನಗನ್ನಿಸ್ತದೆ. ನಾವು ಹಾಡೋ ಮುಂದೆ ನಿಮಗೆ ಅದನ್ನು ಮಾಡಲಿ, ಬೇರೆ ಬೇರೆ ಅಂತ ಹೇಳಿ ಬರಲಿಕ್ಕಿಲ್ಲ. ಇವಾಗ ಇನ್ನೊಂದು ಪ್ರಶ್ನೆ, ನಿಮಗೆ ನಿಜ ಜೀವನದಲ್ಲಿ ಎಷ್ಟೋ ಕಷ್ಟ ಸುಖ ಬಂದಿರ್ತದೆ, ಸಂಗೀತ ಹಾಡುವಾಗಲೂ ಆ ಕಷ್ಟದ ಭಾವನೋ ಸುಖದ ಭಾವನೋ ನೀವು ವ್ಯಕ್ತಪಡಿಸ್ತಾ ಇರ್ತೀರ. ಅದು ಒಂದು ದುಃಖ ಆಗ್ಬೋದು, ಆನಂದ ಆಗ್ಬೋದು, ನಿರಾಶೆ ಆಗ್ಬೋದು, ಉತ್ಸುಕತೆ ಆಗ್ಬೋದು, ಇದನ್ನೆಲ್ಲ ನೀವು ಸಂಗೀತದೊಳಗೂ ವ್ಯಕ್ತಪಡಿಸ್ತೀರ. ಆ ವ್ಯಕ್ತಪಡಿಸೋದು ನಿಮ್ಮ ನಿಜ ಜೀವನದಲ್ಲಿ ಇದ್ದಂಥ ಭಾವನೆಗಳೋ ಅಥವಾ ಸಂಗೀತದಲ್ಲಿ ನೀವು ವ್ಯಕ್ತಪಡಿಸೋದು ಬೇರೆ ಇರ್ತದ? ಅದು ಒಮ್ಮೆಮ್ಮೆ ಹಂಗಾಗ್ತದೆ. ನೀವೇನು ಕೇಳಿದ್ರಲ್ಲ, ಸಂಗೀತ ಏನು ಕಲ್ತಿರ್ತೀವಿ ಅದೇ ರಾಗದಾಗ ಅದೇ ಏನು ವಿಸ್ತಾರ ಮಾಡಬೇಕು ಅಂತ ತಲೆಗಿರ್ತದೆ, ಅದು ಬರೋಬ್ಬರು ಅದಂಕ ಮಾಡಿ ಮಾಡ್ತಿರ್ತೀವಿ. ಒಮ್ಮೆಮ್ಮೆ ಏನೋ ಒಂದು ಮನೆಯೊಳಗೆ ಏನೂ ಆಗಿರಲಿ, ಯಾವುದೋ ಒಂದು ಥರದಿಂದ ಆನಂದ ಆಗಿದ್ರೆ ಅವತ್ತೊಂದು ಕಾರ್ಯಕ್ರಮ ಇರ್ತದೆ, ಅದರಲ್ಲಿ ಆ ಇದು ವ್ಯಕ್ತ ಆಗ್ತದೆ, ಮನಸ್ಸು ಪ್ರಫುಲ್ಲ ಇರ್ತದೆ. ಅವತ್ತು ಏನೋ ಒಂದು ದುಃಖದಿಂದ ನಿರ್ವಹಿಲ್ಲಪ್ಪ ಇವತ್ತು ಹಾಡಲಿಕ್ಕೆ ಬೇಕು ಅಂತ ಹೋದಾಗ ಅವತ್ತು ಅದರದ್ದು ಪರಿಣಾಮ ಅದ್ರ ಮೇಲೆ ಹಾಡಿನ ಇದು ಮಂದಿ ವಾವ ಅಂತಿರ್ತಾರೆ, ನಮಗೆ ತೊಟ್ಟ ಸಮಾಧಾನ ಆಗ್ತಿರೋದಿಲ್ಲ ಅಂತ ಅವತ್ತನೇ ಒಂದು ಎರಡು ಒಂದು ಯಾವುದೋ ಒಂದು ಆನಂದದಿಂದ ಹಾಡ್ತಿರ್ತೀವಿ, ಅವಾಗ ಇಬ್ಬರಿಗೂ ಆನಂದ ಆಗ್ತದೆ. ನಾನು ತಂಬಿತು ಕೆಲವೊಂದು ಮಂದಿಗೆ ಆನಂದ ಆಗ್ತದೆ. ಅದು ಒಳಗೆ ನಾವು ನಿರ್ವಹಿಲ್ದ ಒಂದು ಹಾಡ್ಬೇಕಾಗ್ತಿರ್ತದೆ, ಕಾರ್ಯಕ್ರಮ ತಗೊಂಡಿರ್ತೀವಿ, ಬಿಡ್ಲಿಕ್ಕೆ ಬರ್ತಿರೋದಿಲ್ಲ, ಏನೋ ತ್ರಾಸಾಗಿರ್ತದೆ. ಆದ್ರೆ ಅವತ್ತು ಅದು ಮೂಡ್ ಅಂತಾರಲ್ಲ, ಅದು ಮಾತ್ರ ನಮಗೆ ಬರುವುದಿಲ್ಲ ಹಾಡಲಿಕ್ಕೆ, ಇದು ಮಾತ್ರ ಆಗ್ತದೆ. ಅಲ್ಲ, ಈಗ ಇದೇ ಪ್ರಶ್ನೆಯನ್ನು ಬೇರೆ ಥರ ಕೇಳ್ತೀನಿ. ಈಗ ಜೀವನದಲ್ಲಿ ಏನೋ ಕಷ್ಟ ಅನುಭವಿಸ್ದೇ ಇರುವಂಥ ಒಬ್ಬ ಶ್ರೀಮಂತರ ಮನೆ ಹುಡುಗನೋ ಹುಡುಗಿಯೋ ಏನೂ ಕಷ್ಟ ಇಲ್ಲದೆ ಇರೋರು ಸಂಗೀತ ಪಾಠ ಕಲ್ತ್ಕೊಡ್ತಾರೆ ಅಂತ ಹೇಳ್ಕೊಂಡು ಆಮೇಲೆ ಅವರೂ ಹಾಡುತ್ತಾರೆ, ಹೆಚ್ಚಿನ ಅನುಭವ ಏನೂ ಇರೋದಿಲ್ಲ ಅವ್ರಿಗೆ, ಅವರು ಉತ್ತಮ ಸಂಗೀತಕಾರರಾಗೋಕೆ ಸಾಧ್ಯವೋ ಅಥವಾ ಸಾಕಷ್ಟು ಕಷ್ಟ ಸುಖ ಅನುಭವಿಸಿ ಜೀವನದೊಳಗೆ ಎಲ್ಲ ಭಾವನೆಗಳನ್ನು ಸ್ವತಃ ಅನುಭವಿಸಿರೋರು ರಾಗಗಳನ್ನು ಕೆಲವು ರಾಗಗಳನ್ನು ಅದಕ್ಕೆ ತಕ್ಕನಾಗಿ ಬೆಳೆಸಿ ಹಾಡೋದಕ್ಕೆ ಸಾಧ್ಯವ? ಅದು ಅವರವರ ಅನುಭವ ನೋಡ್ರಿ. ನನಗಂಕ ಅನ್ನಿಸ್ತದೆ ಎಲ್ಲ ನಮಗೆ ಸ್ವಲ್ಪ ಇವೆಲ್ಲ ನೀವೇನು ಹೇಳಿದ್ರಲ್ಲ ದುಃಖ ದುಃಖ ಇವೆಲ್ಲ ಪೆಟ್ಟು ಬಡದಿದ್ರೇ ಒಳ್ಳೇದೇನೋ ಅಂತ ಅನ್ನಿಸ್ತದೆ. ಯಾಕಂದರೆ ಇವರು ಆವಾಜ್ ಚಲೋ ಇರ್ತದೆ, ಮನೆಯಿಂದ ಚಲೋ ಇರ್ತಾರೆ, ಇವತ್ತಿಗೇನಾಗಿ ಏನು ಮಾಡಲಿ ಅನ್ನೋ ವಿಚಾರ ಇರೋದಿಲ್ಲ. ಆದ್ರೆ ಅದು ಅವ್ರು ಮಾಡಲಿಕ್ಕೆ ಹೋಗೋದಿಲ್ಲ, ಹೇಳಿ ಅವ್ರು ಇಷ್ಟು ಪರಿಶ್ರಮನ ತಗೊಂಬೋದಿಲ್ಲ. ನಮಗೊಂದೇನು ಅದ್ರದ್ದು ಹವ್ಯಾಸನೂ ಇರ್ತದೆ, ನಮಗೆ ಬಾಕಿದು ಕಾಳಜಿ ಇರ್ತದೆ, ಆ ಇದರಿಂದ ನಾವು ಮಾಡ್ತೀವಿ. ಎಷ್ಟೋ ಮಂದಿ ನೋಡೇನು ನಾನು, ಅವ್ರು ತಮ್ಮ ಹೌಸಿಂದಸಿಂದ ಮಾಡ್ತಾರೆ, ಮಾಡೋದಿಲ್ಲ ಅಂತಲ್ಲ. ಆದ್ರೆ ನೀವು ಹೇಳಿದ ಹೆಂಗೆ ಇವೆಲ್ಲ ಭಾವನಾ ಬರಬೇಕಾದ್ರೆ ಇವೆಲ್ಲ ಅನುಭವಿಸ್ಬೇಕೇನೋ ಅಂತ ಮತ್ತೆ ನನಗೆ ಮಾತ್ರ ಅನಿಸ್ತದೆ. ಉದಾಹರಣೆಗೆ ಒಬ್ಬ ಮನುಷ್ಯ ಸ್ವಲ್ಪನೂ ದುಃಖನೇ ಅನುಭವಿಸಿರೋದಿಲ್ಲ, ಅಂಥ ಮನುಷ್ಯ ಚಂದಾಗಿ ದರ್ಬಾರಿ ಹಾಡ್ಲಿಕ್ಕೆ ಸಾಧ್ಯವ? ಅಂಥವ್ರು ನಾನು ನೋಡಿಲ್ಲ ಮಾತ್ರ. ನೀವೇನು ಹೇಳ್ತಿರಲ್ಲ ನಾ ಈಗೇನು ದೊಡ್ಡ ಹೆಸರು ಆದವರು ಅಂತ ನಾ ಏನು ಕೇಳ್ತೀನಿ, ಎಲ್ಲರೂ ಒಂದಿಲ್ಲ ಒಂದು ತ್ರಾಸನ್ರಿ, ದುಃಖದಿಂದ ಎಲ್ಲೋ ಮನೆಯಿಂದ ಬಿಟ್ಟು ಓಡ್ ಹೋಗಿ ಯಾರ ಕಡೆಯಿಂದ ಬಯಸ್ಕೊಂಡು ಹಿಂಗೆ ಮಾಡೇ ಕಲಿತ ಮುಂದೆ ಬಂದವರು. ಮತ್ತು ಎಷ್ಟೋ ಜನರಿಗೆ ರೊಕ್ಕದ ಅಡ್ತನೆ ಅಂಕ ಎಲ್ಲರಿಗೂ ಬಂದದ್ದು ನನಗೆ ಗೊತ್ತಿದ್ದ ಪೈಕಿ. ಅದೇ ಶ್ರೀಮಂತಿಗೆ ಒಳಗೆ ಹುಟ್ಟಿ ಬೆಳೆದವ್ರು ಭಾಳ ಕಡಿಮೆ, ಅವ್ರಿಗೆ ಇದು ಅಂದ್ರೆ ಅವರು ಇವೇನು ಕೇಳ್ತಿರಲಿಲ್ಲ ಆ ಭಾವನೆ ಬರ್ತದಂತ ನನಗಂಕ ಅನ್ನಿಸ್ತದಪ್ಪ. ಅವ್ರವ್ರದ್ದು ಗೊತ್ತಿಲ್ಲ, ನಾನು ನೋಡಿದ್ರ ಪೈಕಿ ಎಲ್ಲರೂ ಬಹುತೇಕ ಅಂಥವ್ರಿದ್ದಾರೆ. ಒಬ್ಬರಂಕ ಕಡೆ ಕಡೆಗೆ ಅವರಿಗೆ ನಾವು ಜನ ದುಡ್ಡು ಕೂಡಿಸ್ಕೊಡ್ಬೇಕು ಒಳ್ಳೆ ಹಾಡ್ತಿರ್ತಾರೆ ಇಂಥ ಪರಿಸ್ಥಿತಿ ಸುಧಾ ಇದ್ದವ್ರಿಗೆ.
ದೇವರನ್ನೇ ನಂಬದೇ ಇರುವಂತಹ ಮನುಷ್ಯ ಹಿಂದೂ ನಮ್ಮ ಭಾರತೀಯ ಸಂಗೀತದಲ್ಲಿ ಮೇಲ್ಮಟ್ಟಕ್ಕೆ ಹೋಗೋಕ್ಕಾಗತ್ತಾ? ಅದು ಹೆಂಗಪ್ಪ ನಂಗೆ ತಿಳಿಲ್ಲ. ಮೇಲ್ಮಟ್ಟಕ್ಕೆ ಭಾರತೀಯ ಸಂಗೀತ ಮೇಲ್ಮಟ್ಟಕ್ಕೆ ಹೋಗ್ಬೇಕಂತಿರು? ಅಲ್ಲಲ್ಲ, ಈ ಗಾಯಕ ಭಾರತೀಯ ಸಂಗೀತದಲ್ಲಿ ಮೇಲ್ಮಟ್ಟಕ್ಕೆ ಹೋಗಕ್ಕಾಗತ್ತ? ನಾನು ದೇವ್ರ ಅನ್ನೋದು ನಂಬುವುದೇ ಇಲ್ಲ ಅಂತ ಮನುಷ್ಯ. ಯಾಕೆಂದ್ರೆ ನಮ್ಮ ಗಾಯನ ಯಾವುದಿದ್ರೂ ಒಂದು ಥರದ ಅಧ್ಯಾತ್ಮನೇ ಹೇಳುತ್ತೆ ಅಂತ ಹೇಳ್ತಾರೆ. ಹೌದು, ನಿಮ್ಗೇನನ್ಸುತ್ತೆ? ನನಗೆ ಅಂಕ ಒಮ್ಮೆ ಹಂಗೆ ಅನ್ನೊಂದು ಅನಿಸ್ತದೆ. ಅದರಲ್ಲಿ ಏನು ಶಬ್ದ ಇರುವುದಿಲ್ಲ, ಬರೀ ಒಂದು ನಾದ. ಯಾವಾಗಾರು ಮೇಲ್ ಸೈಡ್ ಹಚ್ತೇನೆ ನಾನು, ಅವಾಗ ನನಗೇನೂ ನಮ್ಮನೆ ಅನ್ನೊಂದ್ ಅನಿಸ್ತದೆ. ಅವಾಗ ಕಣ್ಣ ತೆಗಿಬಾರ್ದು, ಅದನ್ನೇ ಒಂದು ಸಡ್ ಹಚ್ಕೊಂಡು ಕೂಡಬೇಕು ಅನಿಸ್ತಿರ್ತದೆ. ಆದರೆ ಮತ್ತೆ ತಿರುಗಿ ನಾ ಹಚ್ಚಿದ್ರು ಅದು ಆಗುದೇ ಇಲ್ಲ. ಅದೇ ತಿಳಿದಿಲ್ಲ. ಅವಾಗ ನಾನೇ ಹಿಂಗೊಬ್ಬ ಗುರುಗಳನ್ನ ಕೇಳಿದೆ, ಈಗ ಯಾಕೆ ಹಿಂಗಾಗ್ತದೆ? ಒಮ್ಮೊಮ್ಮೆ ಅನ್ನೋದು ಅನಿಸ್ತದೆ, ತಿರುಗಿ ನಾ ಅದನ್ನ ಮಾಡ್ತೇನೆ ಮತ್ತು ಆಗುದಿಲ್ಲ. ಯಾಕೆ ಅವಾಗ ಏನು ಅನ್ನೊಂದು ಅನಿಸ್ತದಲ್ಲ, ಅವತ್ತು ಇಡೀ ಇಷ್ಟು ಅವತ್ತು ಇಡೀ ದಿವಸ ಏನೋ ಒಂದು ನನಗೆ ಅನ್ನೊಂದು ಅನಿಸ್ತಿರ್ತದೆ, ಅದು ಯಾಕೆ ಆಗುದಿಲ್ಲ ನನಗೆ ಅಂದ. ಅದು ಖರೆ ಆನಂದ, ಅದನ್ನ ಸಾಧಿಸ್ಕೋಬೇಕು ಮನುಷ್ಯ ಆಯುಷ್ಯದ ಖರೆ. ಅದು ನಮ್ಗೆ ಹೆಂಗೆ ಸಾಧಿಸ್ಬೇಕು? ಮಿನಿಮಿಲಿಟಿ ವಿಚಾರ. ಈಗ ನೋಡಿದ್ರೆ ಎಲ್ಲ ಥರ ಯಾವುದು ನಾ ವಿಚಾರ ಮಾಡಬಾರ್ದು ಈ ಪರಿಸ್ಥಿತಿ ಏನಂತದ, ಆರಾಮಿರ್ಬೇಕು. ಆದ್ರೆ ಸುಮ್ಮ ಸುಮ್ಮನೆ ಯಾರ್ದಾರ ವಿಚಾರ ಮಾಡಿ ಆದ್ರೂ ನಾನು ಸ್ವಲ್ಪ ತ್ರಾಸು ಮಾಡ್ಕೊಂಡು ಸ್ವಭಾವದ ಅಂದಮೇಲೆ ಅದು ಹೆಂಗೆ ನನಗೆ ಅನ್ನೋದು ಸಿಗ್ಬೇಕು. ಇನ್ನು ಕೆಲವರು ಹೇಳ್ತಾರೆ, ಸಾಧಾರಣ ಜನ ಹೇಳೋ ಮಾತನ್ನ, ತಂಬೂರಿ ಹಿಡಿದು ಕೂತು ಬಿಟ್ರೆ ಸಾಕು, ನಿಜ ಜೀವನದ ಕಷ್ಟ ಸುಖ ಎಲ್ಲ ಮರ್ತೆ ಹೋಗ್ಬಿಡ್ತದೆ ಅವ್ರಿಗೆ ಅಂತ ಹೇಳ್ತಾರೆ. ನಿಮಗೂ ಹಂಗೆ ಆಗ್ತದ? ಇಲ್ಲಪ್ಪ, ನನಗೇನು ಹಂಗಾಗಿಲ್ಲ. ಯಾಕಂದ್ರೆ ಒಬ್ಬೈಕೆ ಕೂತೆ ಅಂತಂದ್ರೆ ನನಗೆ ಈಗಂತ ನಾನು ಜಾಸ್ತಿ ಮೆಹನತ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ನನ್ನ ಕಡೆಯಿಂದ ಆಗೋದಿಲ್ಲ. ನಾನು ಸಾಧಾರಣ 20-30 ವರ್ಷದ ತನಕ ಅಂದ್ರೆ ನಾನು ಒಬ್ಬಳೇ ಕೂಡಬೇಕು, ಮೆಹನತ್ ಮಾಡಬೇಕು, ಅಲ್ಲಿ ಹೋಗ್ಬೇಕು, ಹಾಡಬೇಕು, ಹಿಂಗಂತ ನಾವು ಒಬ್ಬಳೇ ಕೂತ್ರೆ ನನಗಂಕ ಆಗ್ತಿದ್ದಿಲ್ಲ. ಬಾಕಿ ನಾಳಿಂದ ಹೆಂಗೆ, ಇವತ್ತು ಮಕ್ಕಳದ್ ಹೆಂಗೆ, ನಾಳಿಂದು ಮತ್ತೆ ಮನೇದು ಹೆಂಗೆ, ಇವೇನೇನೋ ವಿಚಾರ ನನಗೆ ಬಂದು ನನಗೆ ಹಾಡೋದಾಗ್ತಿದ್ದಿಲ್ಲ. ಅದ ಒಂದು ತಬಲಾ ತಗೊಂಡು ಯಾರು ಒಂದು ಇಬ್ಬರು ಇದ್ರಿ ಕೂತ್ರೆ ಅದೊಂದು ಅಚ್ಚಿಗೆ ಏಕದಮ್ ನಾನು ನನ್ನ ಹಾಡಿನ ಮೂಡ್ನ್ಯಾಗ ನಾ ಬರ್ತಿದ್ದೆ. ಒಬ್ಬಳಿಗೆ ಅಂಕ ನನ್ನ ಕಡೆಯಿಂದ ಆಗಿಲ್ಲ. ಸಣ್ಣಕ್ಕಿದ್ದಾಗ ಏನೂ ತಿಳಿತಿದ್ದಿಲ್ಲ, ಅದನ್ನ ಮಾಡಬೇಕು ಅಂತ ಏನಿತ್ತಲ್ಲ ಆವಾಗ ಮಾಡಿದ್ರು. ಹಿಂದ ಕಡೆ ನನಗೇನು ಜವಾಬ್ದಾರಿ ಬಿತ್ತು ಅವಾಗ ನನ್ನ ಕಡೆಯಿಂದ ಒಬ್ಬರ ಕಡೆಯಿಂದ ಮಾಡೋದಾಗಿಲ್ಲ. ಹಿಂಗೆ ಹೇಳ್ತಿದ್ದಾರೆ ಅವ್ರಿಗೆ, ಹಂಗೆ ಅನುಭವ ಬಂದಿರಬಹುದು, ನನಗೆ ಬಂದಿಲ್ಲ. ಈಗ ನಿಮ್ಮ ಧ್ವನಿ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಯಾಕೆಂದರೆ ಬಹಳ ಜನಕ್ಕೆ ಏನಾಗ್ತಿದೆ ಅಂತಂದರೆ, ನಿಮ್ಮನ್ನು ನೋಡದೇ ಇರುವಂಥವ್ರು ಅಥವಾ ನಿಮ್ಮ ಹೆಸರನ್ನು ಕೇಳದೇ ಇರುವಂಥವ್ರು ಅಕಸ್ಮಾತ್ ಆಕಾಶವಾಣಿಯಲ್ಲಿ ನಿಮ್ಮ ಧ್ವನಿ ಕೇಳಿದ್ರೆ ಯಾರೋ ಗಂಡಸು ಗವಾಯಿ ಹಾಡ್ತಿದ್ದಾನೆ ಅನ್ನುವಂಥದ್ದು ಎಷ್ಟೋ ಭಾವನೆ ಬಂದಿರ್ಬೋದು. ಬೇಂದ್ರೆ ಮಾಸ್ತರು ನಿಮ್ಮ ಬಗ್ಗೆ ಒಂದು ಜೋಕ್ ಹೇಳಿದ್ದು, ನೀವು ಕೇಳಿದ್ದಿರೋ ಇಲ್ಲೋ ಗೊತ್ತಿಲ್ಲ, ನಾವಂತೂ ಕೇಳಿದ್ದೀವಿ. ಯಾವುದೋ ಒಬ್ಬ ಗವಾಯಿಯ ಪ್ರೇತ ಹೋಗಿ ಈಕೆ ಗಂಟ್ಲೊಳಿ ಕೂತದೆ, ಅದಕ್ಕೆ ಅವಳು ಹಿಂಗೆ ಹಾಡ್ತಾಳೆ ಅಂತ, ಅವರು ಹಿಂಗೆ ಹಾಡ್ತಾಳೆ ಅಂತ ಅವ್ರು ಹೇಳಿದ್ದ ನಾವು ಕೇಳಿದ್ದೀವಿ. ನಿಮ್ಮ ಗಂಟ್ಲು ಯಾಕೆ ಅದು ಹುಟ್ಟಿನಿಂದಲೂ ಹಿಂಗಿತ್ತೋ ಅಥವಾ ಇಲ್ಲ? ಹುಟ್ಟಿನ ಅಗ್ದಿ ಸಣ್ಣ ಆವಾಜ್ ಇತ್ತು ನಂದು. ಒಂದು ಕೋಲಿ ಒಳಗೆ ಕೂತ್ರೆ ಅದಕ್ಕೂ ಏನು ಹೊರಗೇನು ಹೋಗ್ತಿದ್ದಿಲ್ಲ, ಇಷ್ಟು ಸಣ್ಣ ಆವಾಜ್ ಇತ್ತು. ನನಗನ್ನಿಸ್ತಿರ್ತು ನನಗೆ ಗುರುಗಳು ಹಂಗೆ ನನ್ನ ಆವಾಜ್ ಗಂಭೀರ ಕೇಳಿಸ್ಬೇಕು ಅಂತ. ಆದ್ರೆ ನಾನು ಅದರ ಬಗ್ಗೆ ಖರದ ಮೆಹನತ್ ಮಾಡೋದು ಇಂಥವೆಲ್ಲ ಮಾಡ್ತಿದ್ದೆ, ಆದರೂ ಎಷ್ಟು ಬೇಕಷ್ಟು ಅದಕ್ಕೆ ಇದು ಸಿಕ್ಕಿದ್ದಿಲ್ಲ. ಮುಂದೆ ನನಗೆ ಸ್ವಲ್ಪ ದಿವಸದ ಮೇಲೆ ಟಾನ್ಸಿಲ್ಸ್ ಹತ್ರಾಸ ಆಗಲಿಕ್ಕೆ ಕಾರ್ಯಕ್ರಮ ಬಾಂಬೆಗೆ ಎರಡೆರಡು ತಿಂಗಳದಾಗ ಎರಡು ರೇಡಿಯೋ ಇರಬೇಕು, ಹೊರಗೆ ಕಾರ್ಯಕ್ರಮ ಇರಬೇಕು, ಗಂಟಲು ಭಾಳ ನೋಯ್ಲಿಕ್ಕೆ ಹತ್ತಬೇಕು. ನೋಯ್ಲಿಕ್ಕೆ ಹತ್ತಬೇಕು, ಇಲ್ಲೆಲ್ಲ ಬಾಂಬೆ ಡಾಕ್ಟ್ರಿಗೆಲ್ಲ ತೋರಿಸ್ತಿ, ತೋರಿಸಿದ ಕೂಡಲೇ ವಾಕ್ ತೊಗೊಳ್ರಿ, ಗುಳ್ನ ಮಾಡಿರಿ, ಮತ್ತು ಏನೇನೋ ಔಷಧ ಹೇಳಿದರು. ಆದರೆ ಯಾವುದೂ ಆಗದಂಗೆ ಆಗ ಕೂಡಲೇ ಇಲ್ಲ, ನಿಮ್ಮದು ಟಾನ್ಸಿಲ್ಸ್ ಆಪ್ರೇಷನ್ ಮಾಡಬೇಕು, ಆದರೆ ಮುಂದೆ ಆವಾಜ್ ಉಳಿತದ್ರು ಇಲ್ಲೂ ನಾವು ಇದನ್ನು ಖಾತ್ರಿ ಕೊಡೋದಿಲ್ಲ ಅಂದ್ಮೇಲೆ ನಾವು ಮಾಡಿಸ್ಕೋಬೇಕು. ಅಲ್ಲಿದ್ರೆ ನನಗೆ ಗುರುಗಳಿಗೆ ಹೋಗಿ ಕೇಳಿದೆ ಹಿಂಗಾಗ್ತದೆ ನನಗೆ ಹಾಡ್ಲಿಕ್ಕೆ ಬರುವಲ್ದು. ಗಂಗು ನನಗೆ ಎರಡನೇದೇನು ಔಷಧ ಗೊತ್ತಿಲ್ಲ, ಮೆಹನತ್ ಮಾಡೋದು ಅದೇ ಔಷಧ ಅಂದ್ರೆ ಹ್ಯಾಂಗೆ ಮಾಡಿ ನಾನು ಹಾಡಿದ್ರೆ ಇವೆಲ್ಲ ನರ ಹಿಂಗೆ ಬಿಗಿದಂಗಾಗಿ ಕಣ್ಣಾಗಿ ನೀರು ಬರಬೇಕು. ಆವಾಗ ನಮ್ಮಲ್ಲೇ ಡಾಕ್ಟರ್ ಜೋಶಿ ಅಂಥೇಳಿ ಇದಿಲ್ಲ, ಅವರು ಗಣಪತ್ರ ಜೋಶಿ ಅಂತ ಅವರು ಹೊಸದಾಗಿ ಡಾಕ್ಟ್ರಾಗಿ ಬಂದಿದ್ರು ನಮ್ಮಲ್ಲಿ. ಏ ಅವರೆಲ್ಲ ಇದೆಲ್ಲ ಸ್ಪೆಷಲಿಸ್ಟ್ ಅಂತ ಹೋಗಿ ತೋರಿಸೋಣ ಅಂಥೇಳಿ ನನ್ನ ಗಂಟಲನ್ನು ತೋರಿಸ್ತೀವಿ. ತೋರಿಸಿದ ಕೂಡಲೇ ಅವ್ರ ಮುಂಚೆ ಏನೋ ಒಂದು
ಸ್ವಲ್ಪ ಇಲಾಜ್ ಮಾಡಿದ್ರು ಒಂದು ವರ್ಷ ಆರು ತಿಂಗಳ ಮತ್ತು ಸಾಧಾರಣ ನಡೀತು. ಮುಂದೆ ಮತ್ತೂ ನಾವು ಆಗ್ಲಿಕ್ಕೆ ಅಲ್ಲಿದ ಅವ್ರು ನಾನು ಇವನ್ನ ಸುಟ್ಟು ಬಿಟ್ಟರು. ಅದು ಅಂದ್ರೆ ಸುಟ್ಟರು ಅದು ಇಲೆಕ್ಟ್ರಿಕ್ ಇರ್ಬೋದಪ್ಪ ಕಾಂಟ್ರೈಸ್ ಅಂದ್ರೆ ನನಗೆ ಅವೆಲ್ಲ ಗೊತ್ತಿಲ್ಲ, ನಾನು ಕಲ್ತಕ್ಕೆಲ್ಲ ಏನಲ್ಲ ನೋಡಿ. ಅದಕ್ಕೆ ಮುಂದೆ ನನ್ನ ಆವಾಗ ಮಾತ್ರ ಆವಾಗ ಘಡ್ತಾ ನನಗೇನೋ ಒಂದು ಸಮಾಧಾನ ಅನಿಸ್ತು, ಹಂಗಾರೆ ಗುರುಗಳು ಹಂಗೆ ಕೇಳಿಸ್ತದ ಅಂತ ಏನೋ ತಲೆಯಾಗಿತ್ತು. ಅವತ್ತಿನಿಂದ ನನ್ನ ಆವಾಜು ನೋಡಿದಾತು. ಹಿಂದಾಗಡೆಗೆ ಅವರು ಏನು ಮಾಡ್ಲಿಕ್ಕೆ ಹಚ್ಚಿದ್ರು ಆವಾಜ್ ಹತ್ಬೇಕು ಅವ ನೋವು ಅಂಕ ಹೋಗ್ಬಿಡ್ತು ನನಗೆ. ಮೇಲೆ ಎಲ್ಲಾರು ಹಾಡಿದಾಗ ಗಂಗೂಬಾಯಿ ಚಲೋ ಹಾಡ್ಲಿಕ್ಕೆ ಹಚ್ಚಾಗ ಹೆಂಗೆ ಆವಾಜ್ ಆಗ್ಯದ ಅಂತ ಒಳ್ಳೆ ಅವ್ರು ಸ್ವತಃಕ್ಕೆ ಅವರು ನನಗೆ ಇಲಾಜ್ ಮಾಡಿದ್ರು ಅಂತೇಳಿ ಅವ್ರಿಗೆ ಆನಂದ ಆಗುತ್ತೆ. ಅದಕ್ಕೆ ಇರ್ತದೆ ನೋಡ್ರಿ ನಾ ಹೆಂಗೆ ಇದು ಮಾಡೇನೆ, ಹಂಗಾರೆ ನಂದು ಹಂಗೆ ಮಾಡ್ರಿ ಅಂತ ಹೋಗಿದ್ದು ಒಬ್ರು ಅಲ್ಲಿ ಗಂಗೂಬಾಯಿ ಹೆಂಗೆ ಆವಾಜ್ ಮಾಡ್ರಿ ನಂದು ನಾ ಹೆಂಗೆ ಮಾಡಲಿ ಅಂತ ಅವ್ರು ಮತ್ತೆ ನೋಡ್ರಿ ಏನಿಲ್ಲ ನೀವು ಅಂತಿರ್ತೀರಿ. ಹಿಂಗಾಗಿ ಅವರು ಅವ್ರಿಗೂ ನಾನು ನೆನಪು ಮಾಡ್ಕೋಬೇಕು ಹೊತ್ತಿನಾಗ. ಅವರ ನನಗೆ ನನಗೆ ಇಲಾಜ್ ಯಾವ ಥರದ್ದು ಮಾಡದೇ ಇದ್ರೆ ನಂದೇನು ಆಗತ್ತಿದ್ದಿಲ್ಲ. ಇವ್ರು ಎಲ್ಲರೂ ಉಪಕಾರ ಮಾಡಿದವ್ರೆ ನನಗೆ. ನಿಮ್ಗೆ ಯಾವ್ಯಾವ ರಾಜ್ಯದ ಮೇಲೆ ಹೆಚ್ಚು ಪ್ರೀತಿ ಉಂಟು ನೋಡ್ರಿ? ನನಗಂದ್ರೆ ಯಮನ್, ಮ್ಯಾಕಿಮಲ, ದರ್ಬಾರಿ, ಮಾಲ್ಕಂ, ತೋಡಿ, ಅಸಾವರಿ ಇವೆಲ್ಲ ಹಾಡಬೇಕು ಅಂತ ಅನಿಸ್ತದೆ ಹೆಚ್ಚು. ಹಂಗೆ ಒಂದು ಈ ಕಾರ್ಯಕ್ರಮದಾಗ ಅಂದದ್ದು ಎಲ್ಲಿ ಅಂತಾರೆ ಅಂತ ಅನಿಸ್ಕೋಬಾರದು, ಮತ್ತು ನಾನು ಏನಾದರೂ ಅನ್ನಬೇಕು ಅನ್ನೋದಕ್ಕೆ ಮತ್ತು ಎರಡನೇ ರಾಗ ನನಗೆ ಹಾಡಬೇಕಾಗ್ತದೆ. ಆದರೆ ಇದ್ರಾಗ ಏನೋ ಒಂದು ಹೆಚ್ಚು ನನಗೆ ಸಂಪೂರ್ಣ ರಾಗದ ಅಂಕ ಹೆಚ್ಚು ಅವಕಾಶ ಸಿಕ್ಕ ಸಿಗ್ತದೆ. ನಾನು ಸ್ವತಃಕ್ಕೂ ಅದ್ರಾಗ ಹಾಡಬೇಕು. ಈ ಒಂದು ಏಳೆಂಟು ರಾಗವು ಅಂದ್ರೆ ಎರಡು ರಾಗವು ಹಾಡ್ತಿರ್ತೀನಿ. ಅಂದರೆ ಇದರಲ್ಲಿ ನಿಮಗೆ ಹಾಡೋಕ್ಕೆ ಹೆಚ್ಚು ಅವಕಾಶ ಸಿಗ್ತದೆ ಅಂತ ಇದ್ರ ಮೇಲೆ ಹೆಚ್ಚು ಪ್ರೀತಿ ಇದೆಯೋ, ಅಥವಾ ಈ ರಾಗ ವ್ಯಕ್ತಪಡಿಸುವಂಥ ಭಾವದ ಮೇಲೆ ನಿಮ್ಗೆ ಹೆಚ್ಚು ಪ್ರೀತಿ ಇದೆಯೋ? ಅಂದರೆ ಈ ರಾಗಗಳೆಲ್ಲ ಹೆಚ್ಚಾಗಿ ಗಂಭೀರವಾದಂಥ ರಾಗಗಳು. ಹೌದು ಹೌದು. ನಿಮ್ಗೆ ಆ ಗಂಭೀರ ಭಾವದ ಮೇಲೆ ಹೆಚ್ಚು ಪ್ರೀತಿ ಇರೋದ್ರಿಂದ ಈ ರಾಗದ ಮೇಲೆ ನಿಮಗೆ ಪ್ರೀತಿ ಹುಟ್ಟಿದೆಯೋ? ಹಂಗೂ ಇರ್ಬೋದು. ಅಥವಾ ಅದು ನಿಮ್ಮ ಸ್ವಭಾವದ ಪ್ರತೀಕವೋ? ಅದು ಇರ್ಬೋದು ಅಂತ ಏನಲ್ಲ, ನನಗೆ ಬೇಕನ್ನಿಸ್ತದ ಅಂದಮೇಲೆ ಅದು ಹಂಗೂ ಇರ್ಬೋದು. ಸ್ವಭಾವದಲ್ಲಿ ಗಂಭೀರವೋ ಅಥವಾ ನಿಮ್ಮಲ್ಲಿ ಹಾಸ್ಯ ಉಂಟ ಹೇಳ್ರಿ? ಅದು ನೋಡಿದವರು ಕೇಳಿದವರು ಹೇಳ್ಬೇಕು. ನನ್ನ ಹೆಂಗೆ ಹೇಳಿದ್ರಿ? ಅಲ್ಲ, ನಿಮಗೆ ಹಾಸ್ಯ ಮಾಡಬೇಕು ಅಂತ ಅಂದರೆ ಯಾರನ್ನ ಯಾರು ತಮಾಷೆ ಮಾಡೋದು? ಅದು ಯಾವಾಗಾರ ಮಾಡ್ತಿರ್ತೀನಿ. ಕಡಿಮೆ ಕಡಿಮೆ. ಈಗ ನೀವು ಯಾಕೆ ಬರೀ ಖಯಾಲ್ನೇ ಹಾಡ್ತೀರಾ? ಠುಮ್ರಿ ಆಗಿತ್ತು, ಭಜನ್ ಆಯಿತು, ಇಂಥ ಲಘು ಸಂಗೀತ ಯಾಕೆ ಹಾಡೋದಿಲ್ಲ? ನಾನು ಈಗ ಹಾಡೋದಿಲ್ಲ, ಆದ್ರೆ ಹಾಡೀನಿ. ಅದು ಯಾವಾಗ ನನ್ನ ಇಪ್ಪತ್ತರಿಂದ ಮೂವತ್ತು ವರ್ಷಗಳ ತನಕ, ಸಾಧಾರಣ ಮೂವತ್ತೈದು ಅಂದ್ರೆ ಇದಕ್ಕೂ ಹೆಚ್ಚೇನಿಲ್ಲ, ಹತ್ತು ಹದಿನೈದು ವರ್ಷ ನಾನು ಠುಮ್ರಿ ಹಾಡೀನಿ, ಗಜಲ್ ಹಾಡೀನಿ, ಮರಾಠಿ ಪದ ಹಾಡೀನಿ, ಅಭಂಗ ಹಾಡೀನಿ, ಮತ್ತು ನಿಮಗೆ ಗೊತ್ತಿರ್ಲಿಕ್ಕೆಲ್ಲ ನಾನು ಡಾನ್ಸು ಕಲ್ತೀನಿ. ಹೌದಾ? ಹೌದು ಹೌದು. ಇವಾಗ ಮಾಡೋದಿಲ್ವಾ? ಆವಾಗ ಬಿಟ್ಟೆ. ಅಲ್ಲ ಅಲ್ಲ, ಶರೀರ ತೆಳ್ಳಗಿಟ್ಕೊಂಡಿದ್ದೀರಲ್ಲ ಇನ್ನೂ. ಇಲ್ಲ, ಆವಾಗೂ ಅಂದ್ರೆ ನನಗೇನಾಯ್ತು, ಅಲ್ಲಿ ಇಬ್ರು ಕಚ್ಚಕ್ ಬಂದಿದ್ರು, ಒಬ್ರು ಶ್ಯಾಮ್ಲಾಲ್, ಒಬ್ರು ಪ್ರತಾಪ್ ಲಾಲ್ ಅಂತೇಳಿ ಜೈಪುರದವರು. ಅವ್ರು ಬಂದ ಕೂಡಲಿ ಡಾನ್ಸ್ ಎಲ್ಲರೂ ಕಲಿಕ, ಹಂಗ ನಾನು ಯಾಕೆ ಕಲಿಬಾರ್ದು ಅಂತ ಅವ್ರು ಡಾನ್ಸು ಹೇಳಿಕೊಟ್ರು ಸ್ವಲ್ಪ. ಮತ್ತು ಠುಮ್ರಿ, ಗಜಲ್, ದಾದ್ರಾ ಇವೆಲ್ಲ ನನಗೆ ಹೇಳಿದ್ರು ಅವರು. ಹೇಳಿದ ಕೂಡಲೇ ಅದೇನು ಯಾರೋ ಒಬ್ರು ನಮ್ಮನೆ ಬಂದಂದ್ರು ಡಾನ್ಸ್ ಮಾಡಿದ್ರೆ ಆವಾಜ್ ಹೋಗ್ಬಿಡ್ತದೆ ಅಂತ, ದಮ್ ಹತ್ತದ ಹಿಂಗಾಗ್ತದೆ ಅಂದ ಕೂಡಲೇ ಅದನ್ನು ನಾನು ಹೆದರಿ ಬಿಟ್ಬಿಟ್ಟೆ. ನನಗೆ ಅಷ್ಟು ಇದೂ ಇದ್ದಿದ್ದಿಲ್ಲ, ಸಂಗೀತದ ಕಡೆನೇ ಹೆಚ್ಚು ನಂದು ಲಕ್ಷ ಇರುತ್ತೆ, ನಾನು ಅದನ್ನು ಬಿಟ್ಟೆ. ಆವಾಗೇನು ಅವ್ರು ಕಲ್ತದ್ದು ಕಲಿಸಿದ್ದು ಠುಮ್ರಿ, ಗಜಲ್ ಇತ್ತು, ಮುಂದೆ ಅವನ್ನ ರೆಕಾರ್ಡ್ಸ್ ಮಾಡಿದೆ, ಗ್ರಾಫೋನ್ ರೆಕಾರ್ಡ್ಸ್. ಹಿಂದ್ಗಡೆ ಬರ್ತಾ ಬರ್ತಾ ಯಾಕೋ ನನಗೆ ಅದು ಬೇಡ ಅನಿಸ್ತು ಅಂತ ಬಿಟ್ಟೆ ಹೊರತು ಬಾಕಿದ್ದೀನಿ. ಯಾಕೆ ಬೇಡ ಅನ್ನಿಸ್ತು? ಅದಕ್ಕೆ ಯಾಕೋ ನನಗೆ ಅದ್ರಾಗ ಎಷ್ಟು ವಿಸ್ತಾರ ಮಾಡ್ಲಿಕ್ಕೆ ನನ್ನ ತಲೆ ಓಡಲಿಲ್ಲ, ಅಥವಾ ನನಗೆ ಬರುವುದಿಲ್ಲ ಅಂದ್ರೂ ನನಗೆ ಕಟ್ಟಿಲ್ಲ, ಏನು ಕೆಟ್ಟ ಅನಿಸ್ಕೊಂಡ್ಬಿಡೋದು. ಮತ್ತೆ ಸ್ವತಃಕ್ಕೆ ಬೇಡ ಅನಿಸ್ತು ನನಗೆ, ಇದ್ರಾಗ ಏನು ವಿಸ್ತಾರ ಮಾಡಿದ್ರೆ ಮನಸ್ಸಿಗೂ ಆನಂದ ಅನಿಸ್ಲಿಕ್ಕೆ ಕಟ್ಟು, ನಾ ಇದನ್ನು ಮಾಡಿಸ್ತು. ಪ್ರೋಗ್ರಾಮ್ ಕೊಡೋ ದೃಷ್ಟಿಯಿಂದ ಹುಬ್ಬಳ್ಳಿಗಿಂತ ಪೂಣೆ, ಮುಂಬೈ ಅಥವಾ ಇನ್ಯಾವುದಾದ್ರೂ ದೊಡ್ಡ ಊರಿಗೆ ಬಂದು ನೆಲೆಸಿದ್ರೆ ಉತ್ತರ ಇಂಡಿಯಾದ ದೊಡ್ಡ ದೊಡ್ಡ ಊರುಗಳಿಗೆಲ್ಲ ಪ್ರಯಾಣ ಮಾಡೋಕೆ ರೈಲ್ವೆ ಅನುಕೂಲ ಇವೆಲ್ಲ ಆಗ್ತಾ ಇತ್ತು. ಈಗ ಎಂಥ ದೊಡ್ಡ ದೊಡ್ಡ ಗಾಯಕರೆಲ್ಲ ಸಾಧಾರಣವಾಗಿ ಮುಂಬೈನಲ್ಲಿ, ಕಲ್ಕತ್ತಾ ಅಥವಾ ದಿಲ್ಲಿ ಮೂರು ಕಡೆ ಸೇರ್ತಾ ಇದ್ದಾರೆ.
ನೀವು ಯಾಕೆ ಹುಬ್ಬಳ್ಳಿಯಲ್ಲೇ ಉಳ್ಕೊಂಡ್ರಿ? ನನಗೆ ಹುಬ್ಬಳ್ಳಿ ಸೇರ್ತದಂತ. ಅಲ್ಲ ಸೇರ್ತದೆ ಸರಿ, ಆದರೆ ಪ್ರೋಗ್ರಾಮ್ ಕೊಡೋ ದೃಷ್ಟಿಯಿಂದ, ಸಂಚಾರ ದೃಷ್ಟಿಯಿಂದ ಅನುಕೂಲ ನೋಡಬೇಕಾಗಿತ್ತಲ್ಲ. ಅನುಕೂಲ ನೋಡಬೇಕಾಗಿತ್ತು, ಆದರೆ ನನಗೇನು ಹಂಗೆ ಅನಿಸೋದಿಲ್ಲ. ಬೇಕಾದವ್ರು ಎಲ್ಲಿದ್ರು ಕರ್ಸೆ ಕರೆಸ್ತಾರಂತ ಒಂದು. ಆದರೆ ನೀವು ಹೇಳ್ದಂಗೆ ಪ್ರವಾಸದ ಸ್ವಲ್ಪ ತ್ರಾಸ ಆಗ್ತದೆ. ಆದರೂ ನನಗೆ ಯಾಕೋ ಅವ್ರು ನನ್ನ ಊರು ಬಿಡಲಿಕ್ಕೆ ಮನಸ್ಸಿಲ್ಲ. ಮತ್ತು ಇನ್ನೊಂದು ಏನಂದ್ರೆ ಎಲ್ಲಿಯದ್ದು ಇದ್ರೆ ನಮ್ಗೆ ಸಿಗೋಷಕ್ಕೆ ಸಿಗ್ತದೆ. ಇದು ನಂದು ಏನು ಅನಿಸ್ತದೆ ಹಂಗೆ. ನನಗೇನು ದೊಡ್ಡ ಊರಾಗಿರಬೇಕು, ಎಲ್ಲ ದೊಡ್ಡದಿರಬೇಕು, ಗಾಡಿ ಒಂದು ಎಂಟಿರಬೇಕು, ದೊಡ್ಡ ಬಂಗ್ಲೆ ಇರಬೇಕು, ಈ ಯಾವುದು ಹವ್ಯಾಸ ನನಗಿಲ್ಲ. ನನಗೇನಿರ್ತದೆ ಅದ್ರಾಗ ನನಗೆ ಆನಂದ ಹಂಚ್ಕೋಬೇಕು ಅಂತ ನಂದು. ಹಂಗೆ ನೋಡಿದ್ರೆ ನಾ ಇಲ್ಲಿದ್ದರೆ ಚಲೋ ಆಗ್ತಿತ್ತು ಬಾಂಬೆದಂಥ ಊರಾಗ. ಆದ್ರೆ ನಂಗೆ ಸ್ವತಃಕ್ಕೆ ನನಗೇನು ಅಷ್ಟು ಇದು ಅನಿಸೋದಿಲ್ಲ. ಅಂದ್ರೆ ಹುಬ್ಬಳ್ಳಿ ಕಂಡ್ರೆ ನಿಮ್ಗೆ ಅಷ್ಟು ಪ್ರೀತಿನಾ? ಹುಬ್ಬಳ್ಳಿ ಜನ ಕಂಡ್ರೆ ಅಷ್ಟು ಪ್ರೀತಿನಾ? ಹಂಗೂ ಇರ್ಬೋದು. ಕರ್ನಾಟಕ ಕಂಡ್ರೆ ಅಷ್ಟು ಪ್ರೀತಿನಾ? ಅಲ್ಲ, ಹುಬ್ಬಳ್ಳಿ ಅಂತಂದ್ರೆ ಧಾರವಾಡದಾಗ ಹುಟ್ಟಿದೆ, ಹುಬ್ಬಳ್ಳಿಯಾಗ ಬೆಳೆದೆ. ಹುಬ್ಬಳ್ಳಿ ಜನರು ನನಗೆ ಪ್ರೀತಿನೂ ಮಾಡಿದ್ರು, ಮಾಡ್ತಾನೂ ಇದ್ದಾರೆ. ಹೊರಗೆ ಹೋದ್ರೆ ದ್ವೇಷ ಮಾಡ್ತಾರೆ, ಹಿಂಗೇನಲ್ಲ. ಆದ್ರೆ ನನಗೆ ಅಲ್ಲಿ ಹೆಚ್ಚು ನನಗೆ ಅಲ್ಲಿ ಇರ್ಬೇಕು ಸೇರ್ತದೆ. ನೋಡಿ, ಹುಬ್ಬಳ್ಳಿ ಅಂದಮೇಲೆ ಇನ್ನೊಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಬರುತ್ತೆ. ಈಗ ಏಕಕಾಲದಲ್ಲಿ ಕೊನೆ ಪಕ್ಷ 4 ಜನ ಮಹಾಗಟ್ಟಿಗ ಸಂಗೀತಗಾರರು ಆ ಹುಬ್ಬಳ್ಳಿಲೇ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಎರಡೂ ಒಂದೇ ಊರು ಅಂತ ಇಟ್ಕೊಳ್ರಿ, ಒಂದೇ ಊರಿನಲ್ಲಿದ್ದಾರೆ, ಒಂದೇ ಜಿಲ್ಲೆಯವರಾಗಿದ್ದಾರೆ. ಇವರೆಲ್ಲ ಅಖಿಲ ಭಾರತ ಮಟ್ಟದಲ್ಲೂ ಇರೋರು, ಇನ್ನೂ ಮೀರಿರುವಂಥವ್ರು. ಹೇಗೆ ಇಲ್ಲಿ ಹುಟ್ಟಿದ್ರು? ಈ ಮಣ್ಣಿನ ಗುಣನ ಏನಂತೀರ ನೀವು? ಮಣ್ಣಿನ ಗುಣಾಂಕ ಇರಬಹುದು. ನಮ್ಮಲ್ಲಿ ಅಷ್ಟು ಆಸಕ್ತಿ ಕಲಿಯೋದು, ಪರಿಶ್ರಮ ನಮ್ಮಲ್ಲಿ ಹೆಚ್ಚೋದು, ಏನೋ ಬುದ್ಧಿಮತ್ತ ಎರಡನೇದವ್ರಿಗಿಲ್ಲ ಅಂತಲ್ಲ. ಅದು ನೋಡ್ತೀರಿ, ನೀವು ಹೆಂಗೆ ಹೇಳಿದ್ರಲ್ಲ ಇಷ್ಟು ದೊಡ್ಡ ದೊಡ್ಡ ಸಂಗೀತಗಾರರಾದರು ಅಂತ. ಅಷ್ಟು ನನ್ನ ಭಾಷಾದಾಗ ಸ್ವಲ್ಪ ನಿಮಗಿದು ಬರ್ಬೋದು, ಸಂಗೀತ ಭಾಷಾ ಅಂದರೂ ಹೊರಕತ್ತಿಲ್ಲ. ನಾವು ಮೈಸಲ್ ಅಂತೀವಿ, ಅವೆಲ್ಲ ನಮ್ಮ ಇದ್ರಾಗ ಬಂದ್ ಅಂದ್ರೆ ಚಿಕ್ಕಾಟಿ ಅಂತ ಅಂದ್ರೆ ಅದು ಹತ್ಕೊಂಡು ಏನಿದು ಮಾಡೋದು ಅಂತ ಸ್ವಭಾವದ. ಆ ಸ್ವಭಾವ ನಮ್ಮ ಇದ್ರೊಳಗೆ ಹೆಚ್ಚದ ಅಂತ ನನಗನ್ಸ. ಅದಕ್ಕೆ ಹಿಂಗಾಗಿ ನಮ್ಮ ಮಣ್ಣಿನ ಗುಣ ಅಂಕಂತೀರಿ, ಅದಂಕ ಎಲ್ಲರೂ ಅಂತಾರೆ. ಅದು ಮಾಡೇ ಮಹತ್ವಾಕಾಂಕ್ಷ ಅನ್ರಿ, ಮಾಡೇ ತೀರ್ಬೇಕು ಅನ್ನೋದೊಂದು ಜಿದ್ದ ಏನದಲ್ಲ, ಅದು ನಮ್ಮ ಇದ್ರ ಮಂದಿಯೊಳಗೆ ಹೆಚ್ಚದ ಅಂತ ಅನಿಸ್ತದೆ ನನಗೆ. ಈಗ ನಿಮ್ಮ ತಲೆಮಾರು ಬಿಟ್ಟು ಈಗ ಚಿಕ್ಕ ತಲೆಮಾರಿನವರು ಎಲ್ಲೂ ಕೂಡ ಅದಿದೆಯೋ? ಅದು ಬಹಳ ಕಡಿಮೆ. ನಿಮ್ಮಷ್ಟೇ ಬೆಳೆಯುವಂಥ ಸಂಗೀತಗಾರರು ಅವ್ರು ಅವ್ರಿಗೆ ನಮ್ಗಿಂತ ಹೆಚ್ಚು ಬುದ್ಧಿ ಅದ ಈಗಿನವ್ರಿಗೆ. ನಮ್ಮಷ್ಟು ಪರಿಶ್ರಮ ಬೇಕಾಗುವುದಿಲ್ಲ, ಆದ್ರೆ ಅವ್ರು ಅಷ್ಟೂ ಮಾಡ್ಲಿಕ್ಕೆ ಒಲ್ದವ್ರಂಥವ್ರಾಗ್ಯಾರು. ಏಕದಮ್ ಅವ್ರಿಗೆ ಪ್ರಸಿದ್ಧಿ ಬೇಕಾಗ್ತದೆ. ಮತ್ತೆ ಒಂದು ವರ್ಷ ಎರಡು ವರ್ಷ ಹಾಡು ಕಲಿಯೋದ್ರಾಗ ಅವ್ರಿಗೆ ರೇಡಿಯೋ ಕಂದ್ರೆ ಹೊರಗಂದ್ರೆ ಹಾಡಬೇಕು ಅನ್ಸ್ಬಿಡ್ತದೆ. ಇವೆಲ್ಲ ನಮಗಿದ್ದಿದೆ. ನಾ ಲಘು ಹಾಡ್ಲಿಕ್ಕೆ ಹತ್ತಿದೆ. ನಾ ಹಾಡ್ಲಿಕ್ಕೆ ಹತ್ತು ಕಾರಣ ಬೇರೆ ಇದ್ದು, ಯಾಕಂದ್ರೆ ನಾ ಹಾಡ್ದಿದ್ರೆ ನಡೀತಾ ಇದ್ದಿದ್ದಿಲ್ಲ, ಅದಕ್ಕೆ ನಾ ಹಾಡ್ಬೇಕಾಗ. ಈಗ ಹಂಗಿಲ್ಲ, ಎಷ್ಟೋ ಮಂದಿ ಒಳಗೆ ಅನುಕೂಲ ಇರ್ತದೆ, ಕಲಿಯಸೋರು ಇರ್ತಾರೆ, ಕಲಿಯೋರು ಇರ್ತಾರೆ. ಆದ್ರೆ ಹುಡುಗರಿಗೇನ ಅಷ್ಟು ಈಗಿನ ಅದರಲ್ಲಿ ಅಸ್ತ ಇಲ್ಲ, ಅಂದ್ರೆ ಬೆಳೆಸಿಕೋಬೇಕು ಅನ್ನೋದು. ಒಂಗೆ ಹೆಸರಾಗಿರ್ತದೆ ಅಷ್ಟು ಏಕದಮ್ ಖಾಲಿ ತಳಗು ಬಂದ್ಬಿಡ್ತಾರೆ. ನನಗೆ ಇನ್ನೂ ಬಹಳ ನಿಮಗೆ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಆಸೆ ಇದೆ, ಆದರೆ ಒಂದು ಸ್ವಾರ್ಥ ದೃಷ್ಟಿಯಿಂದ ಇವಾಗ ಏನು ಹೆಚ್ಚಿಗೆ ಕೇಳೋದಿಲ್ಲ. ಯಾಕೆಂದ್ರೆ ಇನ್ನು 25 ವರ್ಷ ಕಳೀಲಿ, ಅವಾಗ ಮತ್ತೆ ನಾನು ನಿಮ್ಮ ಸಂದರ್ಶನ ಮಾಡ್ತೇನೆ. ನನ್ನ ಆಸೆ ಇರೋದೇನಂತಂದ್ರೆ ನನಗೂ ಇನ್ನು 25 ವರ್ಷ ಬದುಕಿರಬೇಕು ಅಂತ, ಹಂಗೆ ನಿಮ್ಮ ಸಂಗೀತ ಕೇಳ್ತಾ ಕೇಳ್ತಾ ಬದುಕಿರಬೇಕು ಅಂತ ನನ್ನ ಆಸೆ ಇದೆ. ಈ ಆಸೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಭಾರತೀಯನಿಗೂ ಇರುವಂಥ ಆಸೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮಸ್ಕಾರ. ನಮಸ್ಕಾರ.